ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇರುತ್ತೆ ಸಂಜೆ ಆರು ಗಂಟೆಗೆ ಇಪ್ಪತ್ತೈದು ಸೋಮವಾರ ಇಪ್ಪತ್ತೇಳರಿಂದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ವಾಲ್ಮೀಕಿ ರಾಮಾಯಣ ಪ್ರವಚನಮಾಲೆಯ ಎರಡನೇ ಸರಣಿ ಇಪ್ಪತ್ತ ಏಳರಿಂದ ಈ ಲಲಿತಾಸಹಸ್ರನಾಮ ಪ್ರವಚನಮಾಲೆಯ ಮುಂದಿನ ಸರಣಿ ಮಾರ್ಚ್ ಏಳು ಕಳೆದ ಐದು ದಿವಸಗಳಿಂದ ಲಲಿತಾ ಸಹಸ್ರನಾಮ ವ್ಯಾಖ್ಯಾನ ಮಾಲೆ ನಡೆದಿದೆ ಅನುಷ್ಠಾನ ಪರಂಪರೆಯಲ್ಲಿ ಲಲಿತೋಪಾಖ್ಯಾನದ ಮತ್ತು ಲಲಿತಾ ಸಹಸ್ರನಾಮದ ಮಹತ್ವದ ಸ್ಥಾನ ಪೌರಾಣಿಕ ಹಿನ್ನೆಲೆ ಲಬ್ಧ ವ್ಯಾಖ್ಯಾನಗಳು ಸಾಹಿತ್ಯಕ ಗುಣ ಮೊದಲಾದ ಎಲ್ಲ ವಿವರಗಳನ್ನು ವಿಸ್ತಾರವಾಗಿ ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಪಾರಾಯಣ ಗ್ರಂಥವಾಗಿ ಲಲಿತಾ ಸಹಸ್ರನಾಮಕ್ಕೆ ಪ್ರಾಚುರ್ಯ ಇರೋದು ಹೌದು ಆದರೆ ನಾಮಗಳ ಅರ್ಥದ ಬೋಧೆಯೂ ಜೊತೆಗೂಡಿದರೆ ಅರ್ಚನೆ ಘನಿಷ್ಠವಾಗತ್ತೆ ಅರ್ಥಾನುಸಂಧಾನದಿಂದ ವಿಶೇಷ ಸಂಸ್ಕಾರ ಲಭಿಸುವುದು ನಿಶ್ಚಿತ ಆದರೆ ಜಟಿಲತೆ ಏನಂದರೆ ಇದು ಕೇವಲ ಸಾಹಿತ್ಯ ಕೃತಿ ಅಲ್ಲ ಆಗಮಗಳು ತಂತ್ರಶಾಸ್ತ್ರ ಮಂತ್ರಶಾಸ್ತ್ರ ಶ್ರೀವಿದ್ಯೆ ಹೀಗೆ ಹಲವು ಹಿನ್ನೆಲೆಗಳಿಂದ ಹೊಮ್ಮಿರುವುದು ಈ ನಾಮಾವಳಿ ಹೀಗೆ ವೇದಾಂತ ಗ್ರಂಥಗಳು ಉಪನಿಷತ್ ಸಾಹಿತ್ಯ ಮಾತ್ರವಲ್ಲದೆ ಶ್ರೀಚಕ್ರೋಪಾಸನೆ ಮೊದಲಾದ ಸಂಪ್ರದಾಯಗಳಿಗೆ ಸಂಬಂಧಿಸಿದ ಶಾಸ್ತ್ರ ಗ್ರಂಥಗಳಿಂದ ಮಾತ್ರ ಅಪೇಕ್ಷಣೀಯವಾದ ಪರಿಷ್ಕಾರಗಳು ಪ್ರಾಪ್ತ ಆಗಬಹುದಾಗಿದೆ ಈ ದುರ್ಗಮ ಪ್ರವಾಸದಲ್ಲಿ ನಮಗೆ ಅವಲಂಬನೆ ನೀಡುತ್ತಾ ಇರುವ ಬಹುಶ್ರುತ ವಿದ್ವಾಂಸರು ಗಣೇಶ ಅವರು ಅವರಿಗೆ ನಾವೆಲ್ಲ ಋಣಿಗಳಾಗಿರಬೇಕಾಗಿದೆ ನಮಗೆ ತಿಳಿದಂತೆ ಲಲಿತಾ ಸಹಸ್ರನಾಮ ಹೀಗೆ ಆದ್ಯಂತವಾಗಿ ಮತ್ತು ವಿಸ್ತಾರವಾಗಿ ಬೇರೆ ಯಾವುದೇ ವೇದಿಕೆಯಲ್ಲಿಯೂ ವ್ಯ ವ್ಯಾಖ್ಯಾನಗೊಂಡ ಹಾಗೆ ನಮಗೆ ಮಾಹಿತಿ ಇಲ್ಲ ಇದು ಅಭೂತಪೂರ್ವವೇ ಆಗಿದೆ ಇದು ನಿಯಾಮಕ ಅಂತ ಅನಿಸುತ್ತೆ ಇದಕ್ಕಾಗಿ ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮನಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಆರಂಭದಲ್ಲಿ ಅರಿಕೆ ಮಾಡಿದ್ದಂತೆ ಈ ಐದು ದಿವಸಗಳ ಪ್ರವಚನ ಮಾಲೆಯನ್ನು ಶಿಕ್ಷಣ ಪೋಷಣೆಯೇ ಮೊದಲಾದ ಹಲವಾರು ಸೇವಾ ಕಾರ್ಯಗಳನ್ನು ಅನೇಕ ದಶಕಗಳಿಂದ ನಡೆಸಿಕೊಂಡು ಬಂದಿರುವ ಶ್ರೀಮತಿ ಮುನಿಲಕ್ಷ್ಮಮ್ಮ ಮತ್ತು ಶ್ರೀ ದೇವತಾ ರಾಮಯ್ಯ ದತ್ತಿ ಪ್ರಾಯೋಜನೆ ಮಾಡಿದೆ ಅದರ ನ್ಯಾಸಕರ್ತರು ಹಾಗೂ ಗೋಖಲೆ ಸಂಸ್ಥೆಯ ನಿರಂತರ ಅಭಿಮಾನಿಗಳು ಆದ ಶ್ರೀ ದೇವತಾ ನಾಗರಾಜ್ ಮತ್ತು ಶ್ರೀಮತಿ ನಾಗರಾಜ್ ಪರಿವಾರಕ್ಕೆ ಸಕಲ ಶ್ರೇಯಸ್ಸು ನೆರೆದು ಬರಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಮುಗಿದ ನಂತರ ಪ್ರಾಯೋಜಕರು ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ ಈಗ ಪ್ರಾಯೋಜಕರಾದ ಶ್ರೀ ದೇವತಾ ನಾಗರಾಜ್ ದಂಪತಿಗಳು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರಿಗೆ गौरव सरपने मारबेक अंत विनंती मारतेने प्रविश्य मम वाचमिमाम् प्रसुप्तां संजीवयत्यखिल शक्ति धरस्वधामना अन्यश्च हस्त भगवते पुरुषाय तुभ्यम् या वर्णपवाक्यागद्यस्वू वाचि नर्तयत मेधान देवी सरस्वती श्रुतिस्मृतिपुरा आलय करुणाल नमा भगवत्द शंकर लोकशंक सिंदूरारुण विग्रहां त्रिनयना मणिक्यमौलिस्फु तारा नाकशेखरां स्तमुखी आपीन वक्षोहां पाणीभ्यापूर्णरत्चकोत्ल बिभ्रती सौम्यां रनगटस्थरक्तरण ध्याम दृशा द्राघीय सरदलनीलोत्पल ದವೀಯಸ ದೀನ ಸ್ನಪ್ಯ ಕೃಪಾ ಮಾಮಿಶಿ ಅನೇನಾೇ ಹಾನ್ರಿಯತ ವರ್ಮೇವರ ಲಿತದ ಪೋತೃಬಂಧುಗಳೇ ತಮ್ಮ ತೀರ್ಥರೂಪರಾದಂತಹ ಶ್ರೀಮತಿ ಮುನಿಲಕ್ಷ್ಮಮ್ಮ ಮತ್ತು ಶ್ರೀ ದೇವತಾ ರಾಮಯ್ಯ ಅವರ ಹೆಸರಿನಲ್ಲಿ ದತ್ತಿಯನ್ನು ಪ್ರಾಯೋಜಿಸುವರ ಮೂಲಕ ದತ್ತಿ ನ್ಯಾಸ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇರುವಂತಹ ಶ್ರೀಯುತ ದೇವತಾ ನಾಗರಾಜ್ ದಂಪತಿಗಳೇ ಹಾಗೂ ಅವರ ಪರಿವಾರದವರೇ ಎಲ್ಲ ಹಿರಿಯರೇ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಂತಹ ಶ್ರೀಯುತ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಗಳವರೇ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ನಿನ್ನೆಯವರೆಗೆ ನಾವು ಒಂದು ಹದಿನಾರು ನಾಮಗಳವರೆಗೆ ಚಿಂತನೆ ಮಾಡಿದ್ದೇವೆ ಎಷ್ಟೋ ನಾಮಗಳಿಗೆ ಬೇರೆ ಬೇರೆ ಹಿನ್ನೆಲೆಯಲ್ಲಿ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆದ್ರೂ ಸಹ ಅವು ಸಭೆಗೆ ಬೇಡ ಎನ್ನುವಂಥ ದೃಷ್ಟಿಯಿಂದ ಅನಿವಾರ್ಯವಾಗಿ ನಾನು ಕೈ ಬಿಡಬೇಕಾಗಿದೆ ಯಾಕೆಂದರೆ ನಾನು ಮೊದಲೇ ಹೇಳಿದ್ದೇನೆ ತಂತ್ರಶಾಸ್ತ್ರದ ಕಡೆಗೆ ಮುಖ ಮಾಡಲಿಕ್ಕೆ ನಾನು ಅಷ್ಟಾಗಿ ಹೋಗ್ತಾ ಇಲ್ಲ ಏಕೆಂದರೆ ಮೊದಲನೇದಾಗಿ ಅದು ಅರ್ಥ ಆಗುವುದು ಕಷ್ಟ ಎರಡನೇದಾಗಿ ಅಲ್ಲಿನ ಎಲ್ಲ ವಿಷಯಗಳೂ ಸಹ ಸಭೆಗೆ ಬೇಕಾಗಿಲ್ಲ ಅದರ ಜೊತೆಗೆ ಆ ಜಾಡಿನಲ್ಲಿ ಸಾಧನೆ ಮಾಡುವುದು ತೀರಾ ಕಷ್ಟ ಇವತ್ತಿನ ಕಾಲದಲ್ಲಿ ಹಾಗಾಗಿ ಆ ವಿಷಯವನ್ನೆಲ್ಲ ಅಲ್ಲಲ್ಲೇ ಬಿಡ್ತಾ ನಾನೇನಿದ್ರೂ ಸಹ ಸಾಧ್ಯವಾದಷ್ಟು ಭಕ್ತಿ ಮತ್ತು ವೇದಾಂತ ಈ ಎರಡಕ್ಕೆ ಪೂರಕವಾಗಿ ಕಾವ್ಯದ ಸರಣಿ ತೀರಾ ಅವಶ್ಯಕತೆ ಇದ್ದಲ್ಲಿ ಯೋಗದ ಮಾರ್ಗ ಇವನ್ನು ಇಟ್ಟುಕೊಂಡು ಈ ವಿಷಯವನ್ನು ಹೇಳ್ತಾ ಬಂದಿದ್ದೇನೆ ಮುಂದೂ ಸಹ ಹಾಗೆ ಹೋಗುತ್ತೆ ಏನಿದ್ರೂ ಸಹ ಒಂದಂತು ಸತ್ಯ ಶ್ರೀತ ರಾಮಸ್ವಾಮಿಗಳು ಹೇಳಿದ್ರು ಇಂಥ ವಿಷಯವನ್ನು ಹೇಳ್ತಾ ಇರೋದಕ್ಕೆ ನಾವು ಋಣಿಯಾಗಿರಬೇಕು ಅಂತ ನನಗೆ ಭಯ ಆಗ್ತಾ ಉಂಟು ಕೇಳಿದರೆ ಮುಂದಕ್ಕೆ ಮುಂದಕ್ಕೆ ನೋಡ್ತಾ ಹೋದಾಗ ಒಂದು ರೀತಿಯ ಕಾಡಿನಲ್ಲಿ ಕಣ್ಣು ಕಟ್ಟಿಬಿಟ್ಟ ಹಾಗೆ ಇರತ್ತೆ ಯಾಕೆಂದರೆ ಎಷ್ಟೆಷ್ಟು ವ್ಯಾಖ್ಯಾನಗಳ ಸಹಾಯವನ್ನು ನಾವು ಪಡೆದ್ರೂ ಸಹ ಎಲ್ಲೋ ಒಂದು ಕಡೆಗೆ ನಾವು ಅದನ್ನು ಹಿಡ್ಕೊಳ್ಳೋದಕ್ಕೆ ಇನ್ನೂ ಸಿದ್ಧರಾಗಲಿಲ್ಲೇನೋ ಎನ್ನುವಂಥ ಭಾವನೆಯೂ ಬರುತ್ತದೆ ಆದರೂ ಒಂದು ಧೈರ್ಯ ಏನು ಅಂದರೆ ಎಲ್ಲವನ್ನೂ ಕೈ ಹಿಡಿದು ನಡೆಸುವಂಥ ಅವಳೇ ಇರಬೇಕಿದ್ದರೆ ವಾಗ್ಸ್ವರೂಪಿಣಿಯಾದಂಥ ಅವಳು ಅವಳಿ ವಿಷಯವನ್ನು ಬೇಕಾದಾಗಿ ಹೇಳಿಸ್ಕೊಳ್ತಾಳೆ ಅಂತ ನಾವು ಕೈ ಬಿಟ್ಬಿಡೋದು ಆ ತೀರ್ಮಾನಕ್ಕೆ ಬಂದು ನಾನು ನಿಮ್ಮ ಮುಂದೆ ಇವತ್ತಿನ ವಿಷಯವನ್ನು ಅವತ್ತು ಹೇಳಿದ್ದೆ ಇದನ್ನು ಇವತ್ತು ಹೇಳ್ತಾ ಇದ್ದೇನೆ ಮತ್ತೆ ಯಾಕೆಂದರೆ ಇಲ್ಲಿ ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವನೆಯನ್ನು ಪೂರ್ತಿ ಕುಡಿವಿ ಹಾಕಲಾಗಿದೆ ಅಷ್ಟು ಹಿನ್ನೆಲೆಯಲ್ಲಿ ಇವತ್ತಿನ ವಿಷಯವನ್ನು ನೋಡೋಣ ನೋಡಿ ನಾನು ಹೇಳಿದ್ದೆ ಪುಸ್ತಕ ತಂದರೆ ಪರಸ್ಪರ ಒಂದು ಸಂಬಂಧ ಸಿಗತ್ತೆ ಅಂತ ಪ್ರಾಯಶಃ ನಿಮಗೆ ಗೊತ್ತಾಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕ ಸ್ಥಳ ಶೋಭಿತ ಅಂತ ನಿನ್ನೆ ದಿವಸ ಹದಿನೈದನೆಯ ನಾಮದಲ್ಲಿ ನಾವು ನೋಡಿದ್ದೇವೆ ಅಂದರೆ ಬಿದಿಗೆ ಚಂದ್ರ ಅಲ್ಲ ಚೌತಿ ಚಂದ್ರ ಅಲ್ಲ ಅಷ್ಟಮಿ ಚಂದ್ರನಲ್ಲ ಅಂತ ಯಾಕೆಂದರೆ ಅಷ್ಟಮಿ ಚಂದ್ರ ಎನ್ನುವಂಥವನು ತನ್ನ ಎಂಟು ಕಿರಣಗಳಿಂದ ಕೂಡಿ ಅರ್ಧ ಭಾಗದಿಂದ ಕೂಡಿರ್ತಾನೆ ಈ ಭಾಗವನ್ನ ಹೀಗೆ ಆಕಾಶದಲ್ಲಿ ಕಾಣುವ ಚಂದ್ರ ಹೀಗಿರ್ತಾನೆ ಜಗನ್ಮಾತೆಯ ಹಣೆ ಹೀಗಿರೋದಾದ್ರಿಂದ ಅಂದ್ರೆ ಮಧ್ಯದಲ್ಲಿ ಉಬ್ಬಾಗಿ ಕೆಳಭಾಗ ಇಳಿದಿದೆ ಆದ್ರಿಂದ ಆ ಚಂದ್ರನ್ನ ಹಿಂದೆ ಮುಂದಾಗಿ ನಾವು ಮಾಡಿಕೊಳ್ಬೇಕು ಅಂತ ಈ ಹಿಂದ ಮುಂದಾಗಿ ಮಾಡ್ಕೊಳ್ಬೇಕು ಅಂತ ನೀವು ಹೇಳ್ತೀರಾ ಅಥವಾ ಏನಾದ್ರು ಹಿನ್ನೆಲೆ ಉಂಟ ಅಂದ್ರೆ ಇದನ್ನ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ ವಿಪರ್ಯಾಸನ್ಯಾಸಾತ್ ಉಭಯಮಪಿ ಸಂಭೂಯ ಚ ಮಿಥ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಅವರು ಅಷ್ಟಮಿ ಚಂದ್ರ ಪ್ಲಸ್ ಅಷ್ಟಮಿ ಚಂದ್ರ ಎರಡು ಅಂತ ಅಂದ್ರೆ ಮೊದಲ ಅರ್ಧ ಭಾಗ ತಾಯಿಯ ಹಣೆ ಅದು ಹೀಗೆ ಉಂಟು ಮತ್ತೆ ಇನ್ನು ಅರ್ಧ ಭಾಗ ಉಂಟಲ್ಲ ಅದು ಹೀಗೆ ಉಂಟು ಅಂತ ಎಂತಹ ಕಲ್ಪನೆ ಅಲ್ಲೇ ಅದೇ ಸನ್ಯಾಸಾತ್ ಇದು ಸರಿ ಆಕಾಶದಲ್ಲಿ ಉದಯ ಆಗುವುದು ಹೀಗೇನೆ ಅದರ ಮೇಲೆ ಭಾಗದ್ದುಂಟಲ್ಲ ಅದು ಸನ್ಯಾಸಾತ್ ಅಲ್ಲಿಗೆ ಅಷ್ಟಮಿ ಚಂದ್ರ ಅಂದ್ರೆ ಎಂಟು ಕಿರಣ ಪ್ಲಸ್ ಎಂಟು ಕಿರಣ ತಾಯಿಯ ಮುಖ ಪೂರ್ಣ ಚಂದ್ರ ಮುಖಿ ಎಂಥ ಕಲ್ಪನೆ ಇದನ್ನೆಲ್ಲ ನೋಡಿದಾಗ ಒಂದು ಸಾಮಾನ್ಯ ಸ್ತ್ರೀ ಅಂತ ಅನಿಸುತ್ತೆ ನಮಗೆ ಆ ದಿವ್ಯ ರೂಪ ಆ ವಿರಾಡ್ ರೂಪ ಇವತ್ತು ಬರುತ್ತೆ ಸಾಕಷ್ಟು ಆ ವಿಷಯ ಮತ್ತೆ ಯಾಕೆಂದ್ರೆ ಅವಳ ಬಗ್ಗೆ ಹೇಳೋ ಒಂದೊಂದು ವಿಷಯವೂ ಸಹ ಅದು ಲೋಕ ಸಾಮಾನ್ಯವಾದಂಥ ವಿಷಯ ಅಲ್ಲ ಅಲೌಕಿಕವಾದಂಥ ವಿಷಯಗಳನ್ನೇ ಹೇಳ್ತಾರೆ ಹಾಗಾಗಿ ಆದ್ಯಂತವಾಗಿ ವರ್ಣಿತವಾದದ್ದು ಆ ವಿರಾಟ್ ರೂಪವೇ ಅಷ್ಟೇ ಹೊರ್ತುನೂ ಸಹ ಸಾಮಾನ್ಯ ಜನರು ಹೇಳುವ ಹಾಗೆ ಲೋಕದ ಸ್ತ್ರೀಯ ಸಾಮಾನ್ಯ ಸ್ತ್ರೀಯ ಅಂಗಾಂಗ ವರ್ಣನೆಯಿಂದ ಮನಸ್ಸು ವಿಚಲಿತ ಆಗುವ ಹಾಗೆ ವಿಚಲಿತ ಆಗವಲ್ಲ ಒಂದೊಂದು ನಾಮದಲ್ಲೂ ಸಹ ನಾವು ಅತ್ಯಂತ ಆಶ್ಚರ್ಯದ ಕಡೆಗೆ ಹೋಗ್ತೇವೆ ಹೇಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ನೋಡಿ ಆ ಹದಿನಾರನೇ ನಾಮದ ವಿಶೇಷತೆ ಚಂದ್ರ ಅಂತ ಆದ್ಮೇಲೆ ಕಲಂಕ ಇರಬೇಕು ನಿನ್ನೆ ನಾನು ಹೇಳಿದ್ದೇನೆ ಯಾವುದು ಕಲಂಕ ಅಂದರೆ ಆಕೆಯ ಹಣೆಯಲ್ಲಿ ಕಸ್ತೂರಿಯ ಬೊಟ್ಟು ಇದೆ ಆ ಕಸ್ತೂರಿಯ ಬೊಟ್ಟೆ ಆ ಚಂದ್ರ ಎನ್ನುವಂತಹ ಹಣೆಯಲ್ಲಿರುವಂತಹ ಕಲಂಕ ಇದು ಯಾಕೆ ಈ ಮಾತು ಹೇಳ್ತಿದ್ದೀನಿ ಸಲ ಅಂದ್ರೆ ನಮಗೆ ಈ ಅರ್ಧ ಚಂದ್ರನಲ್ಲಿ ಕಲಂಕ ಗೋಚರಿಸುವುದಿಲ್ಲ ಹುಣ್ಣಿಮೆ ದಿನದ ಪೂರ್ಣ ಚಂದ್ರನಲ್ಲಿ ಕಲಂಕ ಸ್ಪಷ್ಟವಾಗಿ ಗೋಚರಿಸತ್ತೆ ಹಾಗಾಗಿ ಆಕೆಯ ಮುಖವನ್ನು ಪೂರ್ಣಚಂದ್ರನಿಗೆ ಹೋಲಿಸಿಕೊಂಡಾಗ ಮಾತ್ರ ಭಗವತ್ಪಾದರು ಹೇಳಿದ ಹಾಗೆ ಆಗ ಈ ಕಲಂಕವು ಸ್ಪಷ್ಟವಾಗಿ ಗೋಚರಿಸುತ್ತೆ ಅಂದರೆ ತಿಲಕ ಅಷ್ಟು ಹಿನ್ನೆಲೆಯಲ್ಲಿ ಈ ಎರಡು ನಾಮಗಳ ವಿಷಯ ಆದಾಗಾಯಿತು ಇವತ್ತು ಮತ್ತೆ ಹದಿನೇಳನೆಯ ನಾಮದಿಂದ ನಾವು ನೋಡಬೇಕು ಈ ನಾಮಗಳೆಲ್ಲ ಬಂದವು ಅಂತ ನನಗನ್ಸಲ್ಲ ಇವೆಲ್ಲ ಅಂತಃಶಕ್ತಿಯಿಂದ ಹರಿದು ಬಂದ ನಾಮಗಳು ನೋಡಿ ಮುಂದಿನ ನಾಮ ಹೇಗಿದೆ ಕೇಳಿದರೆ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ ಜಗನ್ಮಾತೆಯ ಮುಖ ಹೇಗುಂಟು ಅಂತ ಹೇಳ್ತಾರೆ ಇದರೊಳಗೆ ವದನ ಸ್ಮರ ಆಕೆಯ ಮುಖ ಎನ್ನುವಂತಹ ಅದು ಅದು ಮನ್ಮಥನ ಮನೆ ವದನ ಸ್ಮರ ಆ ಮನ್ಮಥನ ಮನೆಗೆ ಮಾಂಗಲ್ಯ ಗ್ರಹ ತೋರಣ ಚಿಲ್ಲಿಕ ಮನೆಗೆ ಒಂದು ತೋರಣ ಹಾಕಬೇಕ ಬೇಡೋ ಹಾಕಬೇಕು ಯಾವುದು ಕೇಳಿದ್ರೆ ಆಕೆಯ ಐಬ್ರೋ ಹುಬ್ಬುಗಳೇ ಆಕೆಯ ಮುಖ ಎನ್ನುವ ಕಾಮರಾಜನ ಮಂಗಳ ಗ್ರಹಕ್ಕೆ ಈ ಹುಬ್ಬುಗಳೇ ತೋರಣಗಳಾಗಿವೆ ಅಂತ ಇದು ಇದರ ಅರ್ಥ ಈ ಶಬ್ದವನ್ನು ಒಂದ್ಸಲ ಒಂದೊಂದು ಶಬ್ದಕ್ಕೂ ಅರ್ಥ ಹೇಳ್ಬಿಡ್ತೇನೆ ವದನ ಅಂದರೆ ಮುಖ ಸ್ಮರ ಅಂದರೆ ಮನ್ಮಥ ಅಂದರೆ ಆ ಮುಖ ಎನ್ನುವಂಥ ಕಾಮರಾಜ ಮನ್ಮಥ ಅವನ ಮಾಂಗಲ್ಯ ಗ್ರಹ ಯಾವುದು ಅಂದರೆ ಜಗನ್ಮಾತೆಯ ಮುಖವೇ ಅವನು ವಾಸ ಮಾಡುವಂಥ ಮನೆ ಅವನು ಸುಂದರ ವ್ಯಕ್ತಿ ಸುಂದರ ವ್ಯಕ್ತಿ ವಾಸಕ್ಕೊಂದು ಸುಂದರವಾದ ಮನೆ ಬೇಕಬೇಡವ ಜಗನ್ಮಾತೆಯ ಮುಖಕ್ಕಿಂತ ಇನ್ನೊಂದು ಸುಂದರವಾದದ್ದು ಏನುಂಟು ಅಲ್ವಾ ಹಾಗಾಗಿ ಅಲ್ಲಿಯೇ ವಾಸ ಮಾಡಿದ್ದಾನೆ ಅವನು ಹಾಗೆ ವಾಸ ಮಾಡಿದಂಥ ಅವನು ಈ ಮನೆಗೆ ಒಂದು ತೋರಣ ಕಟ್ಟಿದ್ದಾನಂತೆ ಏನು ಅಂದರೆ ಗೃಹ ತೋರಣ ಚಿಲ್ಲಿಕಾ ಚಿಲ್ಲಿಕಾ ಅಂದ್ರೆ ಇದು ಭ್ರೂಲತಾ ಇಷ್ಟು ಈ ಶಬ್ದದ ಅರ್ಥ ಇದಕ್ಕೆ ಇನ್ನೂ ಒಂದು ಅರ್ಥವನ್ನು ಮಾಡ್ತಾರೆ ಆಕೆಯ ಮುಖವೇ ಮನೆ ಅಂತಾದಮೇಲೆ ಮನೆಗೆ ಹೋಗಿ ಒಂದು ಮಾಡೋದಕ್ಕೆ ಒಂದು ಮುಖ್ಯವಾದ ದ್ವಾರ ಇರಬೇಕೋ ಬಡೋ ಬೇಕು ಯಾವುದು ಮುಖ್ಯವಾದ ದ್ವಾರ ಅಂದರೆ ಇದೇ ಈ ಹುಬ್ಬುಗಳೇ ದ್ವಾರಗಳಂತೆ ಅದು ಮನೆಯ ಹೆಬ್ಬಾಗಿಲು ಅಂತನಾದರೂ ಅಂದ್ಕೊಳ್ಳಿ ಬ್ಯಾಡ್ರಿ ಅಂತ ಆದರೆ ತೋರಣ ಅಂತನಾದರೂ ಅಂದ್ಕೊಳ್ಳಿ ಹೀಗೆ ಎರಡೂ ಥರದ ವ್ಯಾಖ್ಯಾನವನ್ನು ಮಾಡಿದ್ದುಂಟು ಗೃಹ ತೋರಣ ಚಿಲ್ಲಿಕಾ ಆ ಭ್ರೂ ಲತಾ ಅಂತ ಸಂಸ್ ಕರೀತೇವೆ ಸಂಸ್ ಇಂಗ್ಲೀಷಲ್ಲಿ ಐಬ್ರೋ ಅಂತ ಹೇಳ್ತೇವೆ ಅಲ್ಲ ನಾವು ನನಗನಿಸುತ್ತೆ ಈ ಶಬ್ದ ನೋಡಿದಾಗ ಪ್ರಾಯಶಃ ಈ ಭ್ರೂ ಅನ್ನುವ ಸಂಸ್ಕೃತದ ಶಬ್ದವನ್ನು ನೋಡಿ ಅವರಿಗೆ ಒಂದು ಶಬ್ದ ಕಡಿಮೆ ಆಯಿತು ಅಂತ ಕಾಣುತ್ತೆ ಐ ಸಿಕ್ತು ಅದಕ್ಕೊಂದು ಈ ಶಬ್ದವನ್ನು ಸೇರಿಸ್ಕೊಂಡು ಬ್ರೋ ಇದಿದೆ ಬ್ರೋ ಯಾಕೆ ಮಾಡಬಾರ್ದು ಅಂತ ಐ ಬ್ರೋ ಅಂತ ಮಾಡಿಕೊಂಡ್ರು ಅಂತ ಯಾಕಂದರೆ ಎಷ್ಟೋ ಶಬ್ದಗಳು ಹಾಗೆ ಆಗಿವೆ ಪಾಶ್ಚಾತ್ಯ ನಮ್ಮ ದೇಶದ ಸಂಪತ್ತಿನ ಜೊತೆಗೆ ಶಬ್ದ ಭಂಡಾರವನ್ನು ಕದ್ದಿದ್ದಾರೆ ಎನ್ನುವಂಥ ಒಂದು ಪ್ರತೀತಿ ಉಂಟು ಅಂತ ಹಾಗಾಗಿ ಇರಬಹುದೇ ಅಂತ ಮತ್ತೆ ಈ ಯಾಕೆ ಹೇಳೋದು ಕೇಳಿದ್ರೆ ಆ ಸಾದೃಶ್ಯದಿಂದ ಅಷ್ಟೇ ಹೇಳಿದ್ದೇನೆ ಇದು ಧ್ಯಾನಕ್ಕೆ ಪೂಜೆಗೆ ಬೇಕಾದಂಥ ವಿಷಯ ಅಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆಯ ಮುಖವೇ ಮನ್ಮತನ ಮನೆ ಆ ಮನೆಗೆ ಆಕೆಯ ಕಣ್ಣು ಹುಬ್ಬುಗಳೇ ತೋರಣಗಳು ಅಂತ ಆ ತೋರಣ ಅಂತ ಹೇಳೋದಕ್ಕೆ ಒಂದು ಹಿನ್ನೆಲೆ ಉಂಟು ಮನೆಗೆ ತೋರಣವನ್ನು ಯಾವಾಗ ಹಾಕ್ತೇವೆ ಮಂಗಳ ಕಾರ್ಯ ನಡೆಯುವಾಗ ತೋರಣ ಹಾಕ್ತೇವೆ ಅಲ್ವಾ ಆ ಜಗನ್ಮಾತೆಯ ಮುಖ ಅದು ಸದಾ ಮಂಗಳ ಸ್ವರೂಪದಾದ್ರಿಂದ ಅದಕ್ಕೆ ಯಾವಾಗಲೂ ತೋರಣ ಬೇಕು ಅದು ಮಾಸದ ಒಣಗದೇ ಇರುವ ತೋರಣ ಅದಕ್ಕೋಸ್ಕರ ಅಲ್ಲೊಂದು ತೋರಣ ಹಾಕಲಾಗಿದೆ ಎನ್ನುವಂತಹ ಅರ್ಥವೂ ಸಹ ಅದಕ್ಕೆ ಸಂಗತವಾಗ್ತದೆ ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ಅರ್ಥ ಇಲ್ಲಿಗೆ ಆಯ್ತು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ ಹದಿನೆಂಟನೆಯ ನಾಮ ಒಂದಕ್ಕಿಂತ ಒಂದು ಅದ್ಭುತವಾದಂತಹ ನಾಮಗಳು ಇವೆಲ್ಲ ವಕ್ತೀ ಪರಿವಾಹ ಚಲನ್ ಮೀನಾಭಲೋಚನಾ ವಕ್ತ ಅಂದ್ರೆ ಮುಖ ಅಂತ ಅರ್ಥ ಅಲ್ರಿ ಮೇಲ್ಗಡೆ ಹೇಳಿದ್ದಾರಲ್ಲ ವದನ ಅಂತ ಅದನ್ನೇ ಯಾಕ್ರಿ ಹೇಳಿಲ್ಲ ಅಂದ್ರೆ ಏನು ಶಬ್ದ ದಾರಿದ್ರ್ಯವ ನಮಗೆ ಛೇ ಛೇ ಸಂಸ್ಕೃತ ಭಾಷೆಯಲ್ಲಿ ಅಲ್ಲಿರುವಷ್ಟು ಶಬ್ದ ಸಂಪತ್ತಿನ ಎಲ್ಲುಂಟು ಮೇಲ್ಗಡೆ ವದನ ಅಂದರು ಇಲ್ಲಿ ಆ ಶಬ್ದ ಬಿಟ್ಟೇ ಬಿಟ್ರು ನೋಡಿ ವಕ್ತ್ರ ಅಂದರು ವಕ್ತ್ರ ಅಂದರು ಮುಖ ಅಂತನೇ ಅರ್ಥ ಆ ವಕ್ತ್ರ ಲಕ್ಷ್ಮಿ ಲಕ್ಷ್ಮಿ ಅಂದರೆ ಲೋಕದ ಲಕ್ಷ್ಮಿ ಸಂಪಂತ ಅರ್ಥ ಅಲ್ಲ ನಾನು ಮನೆ ಹೇಳಿದ್ದೀನಿ ಲಕ್ಷ್ಮಿ ಶ್ರೀ ಅನ್ನೋದಕ್ಕೆ ಅರ್ಥ ಕಾಂತಿ ಅಂತ ಅರ್ಥ ವಕ್ತ್ರ ಲಕ್ಷ್ಮಿ ಅಂದರೆ ನೋಡಿ ಇದೆಲ್ಲ ಸ್ವಲ್ಪ ಅಪರಿಚಿತವಾದ ಶಬ್ದಗಳು ಮುಖಕಾಂತಿ ಅಂತ ಅಷ್ಟೇ ಅರ್ಥ ಈ ಮುಖಕಾಂತಿ ಎನ್ನುವಂತಹ ಪರಿವಾಹ ಅಂದರೆ ಪ್ರವಾಹ ಅಲೆ ಅದು ಹರಿತಾ ಉಂಟಂತೆ ಅಂದರೆ ಜಗನ್ಮಾತೆಯ ಮುಖದಲ್ಲಿ ಕಾಂತಿ ಅನ್ನುವಂತಹ ಈ ಪ್ರವಾಹ ಹರಿತಾ ಇದೆ ಅಲೆ ಅಲೆಯಾಗಿ ಅಲೆ ಅಲೆಯಾಗಿ ಹರಿತಾ ಉಂಟದು ಈ ಅಲೆಗಳಲ್ಲಿ ಎರಡು ಮೀನುಗಳು ತೇಲಿ ಬರ್ತಾ ಇವೆ ಚಲನ್ ಮೀನಾಭಲೋಚನಾ ಯಾವುದಪ್ಪ ಅಂದ್ರೆ ಆ ಎರಡು ಕಣ್ಣುಗಳೇ ಈ ಪ್ರವಾಹದಲ್ಲಿರುವಂತಹ ಮೀನುಗಳು ಅಲ್ಲಿ ಏನು ಹೇಳ್ತಾಂಗಾಯ್ತು ಅಂದ್ರೆ ಮುಖಕಾಂತಿ ಎನ್ನುವಂತಹ ಜಲಪ್ರವಾಹದಲ್ಲಿ ಚಲಿಸುವ ಮೀನುಗಳಂತೆ ಕಣ್ಣುಗಳ ಉಳ್ಳವಳು ನಮ್ಮ ಹತ್ರ ಏನರು ಹಿಂಗೆ ಶಬ್ದ ಹೇಳೋದಕ್ಕೆ ಬರತ್ತಾ ಲಕ್ಷ್ಮಿ ಪರಿವಾಹ ಚಲನ್ ಮೀನಾಭಲೋಚನ ಪ್ರಾಯಶಃ ನಾವು ಪಾರಾಯಣ ಮಾಡಬೇಕಿದ್ರೆ ಈ ಶಬ್ದದ ನಾಮದ ಅರ್ಥ ಆಗಿಬಿಟ್ರೆ ನಾವು ತಕ್ಷಣ ಮುಂದಿನ ನಾಮಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅಲ್ಲಿ ನಿಂತು ಕ್ಷಣಕಾಲ ನಾವು ನೋಡುವ ವಿಗ್ರಹದಲ್ಲಿ ಅದು ಕಾಣದೇ ಇದ್ರೂ ಸಹ ಒಳ ಒಮ್ಮೆ ನೋಡೋಣ ಅದು ಹೇಗಿರಬಹುದು ಅಂತ ಅನಿಸ್ಬಿಡುತ್ತೆ ನಮಗೆ ಅದು ಈ ನಾಮಗಳಿಗಿರುವಂತಹ ಒಂದು ವಿಶೇಷ ಶಕ್ತಿ ಅದು ಹೀಗೆ ಇದನ್ನ ಲಲಿತಾ ಸಹಸ್ರನಾಮ ಹೀಗೆ ಹೇಳುತ್ತೆ ಆದರೆ ಇದನ್ನ ಆ ಕಣ್ಣನ್ನು ಸಾಮಾನ್ಯವಾಗಿ ಮೀನಿಗೆ ಹೋಲಿಸ್ತಾರೆ ಅದು ಯಾಕೆ ಅಂತ ಒಂದು ವಿಶೇಷತೆ ಉಂಟು ಮತ್ತೆ ಆಮೇಲೆ ಹೇಳ್ತೇನೆ ಕಮಲಕ್ಕೆ ಹೋಲಿಸ್ತಾರೆ ಇದನ್ನಿಟ್ಟುಕೊಂಡು ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ ಐವತ್ತಾರನೆಯ ಶ್ಲೋಕ ತವಾ ಪರ್ಣೆ ಕರ್ಣೆ ಜಪನಯನ ಪೈಶೂನ್ಯ ಚಕಿತ ನಿಲೀಯಂತೆ ತೋಯೆ ನಿಮಷ ನಿಯತಮ ನಿಮೇಷ ಶಫರಿಕಾ ಯಂಚ ಶ್ರೀರ್ಬದ್ಧ ಛದಪುಟ ಕವಾಟಂ ಕುವಲಯಂ ಜಹಾತಿ ಪ್ರತ್ಯೂಷೆ ನಿಶಿಚ ವಿಘಟಯ್ಯ ಪ್ರವಿಶತಿ ಅಂತ ದೇವಿಯ ಕಣ್ಣನ್ನ ಮೀನುಗಳಿಗೆ ಕಮಲಕ್ಕೆ ಹೋಲಿಸ್ತಾರೆ ಆಕೆಯ ಕಣ್ಣು ತುಂಬ ನೀಳವಾಗಿ ಉಂಟು ನಾನು ಮೊನ್ನೆ ದಿವಸ ಅರ್ಥ ಹೇಳಬೇಕಿರೋದನ್ನು ಹೇಳಿದ್ದೇನೆ ಆದರೂ ನಿನ್ನೆ ದಿವಸ ಯಾರು ಕೇಳೋದು ನೀವು ಯಾಕೆ ಆ ದೃಶಾದ್ರಾಘಿ ಎಸ್ಸಿಯಾ ಎನ್ನುವ ಶ್ಲೋಕವನ್ನೇ ಪ್ರಾರ್ಥನೆಯಲ್ಲಿ ಹೇಳೋದು ಅಂತ ಅದಕ್ಕಿನ್ನೂ ಬೇರೆ ಬೇರೆ ಅರ್ಥಗಳಿವೆ ಅಷ್ಟು ಸುಂದರವಾದಂತಹ ಕಲ್ಪನೆ ಅವಳ ಕಣ್ಣು ತುಂಬ ಉದ್ದವಾಗಿ ಉಂಟು ಸಾಮಾನ್ಯವಾಗಿ ಲಕ್ಷಣ ಸಂಪನ್ನೆಯರಾದ ಸ್ತ್ರೀಯರ ಕಣ್ಣು ಹಾಗಿರುತ್ತದೆ ಎನ್ನುವಂಥದ್ದು ಲಕ್ಷಣ ಶಾಸ್ತ್ರದ ನಿಯಮ ಆ ಕಣ್ಣು ಉದ್ದವಾದ್ರಿಂದ ಏನಾಗಿದೆ ಕೇಳಿದರೆ ಅದು ಕಿವಿಯವರೆಗೂ ಬಂದಿದೆ ಎನ್ನುವ ಹಾಗೆ ಅಷ್ಟು ನೀಳವಾಗಿದೆ ಅಂತ ಆ ನೀಳವಾಗಿದೆ ಅನ್ನೋದನ್ನ ಇಟ್ಟುಕೊಂಡು ಸೌಂದರ್ಯ ಲಹರಿ ಹೇಳ್ತಾರೆ ಯಾಕೆ ಅದು ನೀಳವಾಗಿದೆ ಅಂತಂದ್ರೆ ಈ ಕಣ್ಣನ್ನ ಮೀನುಗಳಿಗೆ ಮತ್ತು ಕಮಲಕ್ಕೆ ಹೋಲಿಸ್ತಾರಲ್ಲ ಅದಕ್ಕೋಸ್ಕರ ಈ ಮೀನುಗಳಿಗೆ ಹೆದರಿಕೆ ಶ ಶುರುವಾಗಿಬಿಡುತ್ತಂತೆ ಏನು ಅಂದರೆ ನೋಡು ಈ ಮೀನುಗಳು ಪದೇ ಪದೇ ಅವರ ಹೋಲಿಕೆಯನ್ನು ಕೊಡ್ತಾ ಇರೋದಕ್ಕೆ ಅಸೂಯೆ ಪಟ್ಕೊಂಡಿವಾಗ ಅವು ನಮ್ಮ ಮೇಲೆ ತಿರುಗಿ ಬೀಳ್ತಾ ಇವೆ ಅಂತ ಜಗನ್ಮಾತೆಯ ಕಣ್ಣುಗಳು ಆಕೆತ್ರೆ ಚಾಡಿ ಹೇಳೋದಕ್ಕೋಸ್ಕರ ಕಿವಿಯವರಿಗೆ ಬಂದಿವಿಯಂತೆ ಹಾಗಾಗಿ ಈ ಮೀನುಗಳನ್ನು ನೀನು ದಂಡಿಸಬೇಕು ಅಂತ ಯಾರು ಹೇಳ್ತಿದ್ದಾರೆ ತಮ್ಮ ಒಡತಿಯಾದ ಜಗನ್ಮಾತೆ ಹತ್ರ ಗುಟ್ಟಾಗಿ ಹೇಳೋದಕ್ಕೆ ಇಲ್ಲಿದ್ದುಕೊಂಡು ಇಲ್ಲಿವರೆಗೆ ಬಂದಿದೆಯಂತೆ ನೀಳವಾಗಿದೆ ಅನ್ನೋದಕ್ಕೆ ಕೊಡುವ ಕಾರಣ ತವಾ ಪರ್ಣೆ ಕರ್ಣೆ ಜಪನಯನ ಪೈಶುನ್ಯ ಪೈಶುನ್ಯನ ಚಾಡಿ ಇದನ್ನ ಈ ಕಣ್ಣುಗಳು ಹೇಳೋದಕ್ಕೆ ಬಂದಿದ್ದನ್ನು ನೋಡಿ ಮೀನುಗಳು ಹೆದರಿ ನೀರಲ್ಲಿ ಹೋಗಿ ಸೇರ್ಕೊಂಡು ತೆರೆದ ಕಣ್ಣನ್ನು ಮುಚ್ಚದೆ ಹಾಗೇ ಕುಳಿತು ಬಿಟ್ಟಿವಂತೆ ಮೀನು ಕಣ್ಣು ಮುಚ್ಚಲ್ಲ ಅದಕ್ಕೂ ಉದಾಹರಣೆ ಯಾಕೆಂದ್ರೆ ಹೆದರಿಕೆ ಯಾವಳು ಅಷ್ಟೇ ತುಂಬ ಹೆದರಿಕೆ ಆದರೆ ಮಾಡ್ತಾರೆ ಅವನ್ನೇ ನೋಡ್ತಾ ಇರ್ತಾರಲ್ಲ ಹಾಗೆ ಆ ಮೀನುಗಳು ಮತ್ತಿನ್ನೆಲ್ಲಿ ಈ ಕಣ್ಣುಗಳು ಹೋಗಿ ಇನ್ನು ಮತ್ತಿನ್ನೇನು ಚಾಡು ಹೇಳ್ಬಿಡ್ತಾವೆ ಇವೆ ಜಗನ್ಮಾತೆ ಹತ್ರ ಅಂತ ಹೆದ್ಕೊಂಡು ಅವು ಹಾಗೇ ನೋಡ್ತಾ ನಿಂತೀವಿ ಅಂತಿಗೆ ಅಂತ ಇದು ಮೀನುಗಳ ಪರಿಸ್ಥಿತಿ ಈ ಕಮಲ ಉಂಟಲ್ಲ ಕಣ್ಣನ್ನು ಕಮಲಕ್ಕೂ ಹೋಲಿಸ್ತಾರೆ ಈ ಕಮಲ ಹೆದರ್ಕೊಂಡು ಏನು ಮಾಡುತ್ತಂತೆ ಅಂತ ಕೇಳಿದ್ರೆ ಕಣ್ಣನ್ನು ಸಾಮಾನ್ಯವಾಗಿ ಕನ್ನೈದಿಲಿಗೆ ಹೋಲಿಸ್ತಾರೆ ಕಪ್ಪು ಕಮಲ ಅದು ರಾತ್ರಿಯ ಹೊತ್ತು ಏನು ಮಾಡುತ್ತೆ ಕೇಳಿದ್ರೆ ಸೊಬಗಿನಿಂದ ಶೋಭಿಸ್ತಾ ಇರುತ್ತೆ ಹಗಲಲ್ಲಿ ಶೋಭೆ ಇರಲ್ಲ ಹಾಗಾಗಿ ಕಮಲ ಅದು ಈ ಕಣ್ಣು ಬಂದು ಚಾಡಿ ಹೇಳೋದಕ್ಕೆ ಬಂದೆ ಅಂತ ಹೆದರ್ಕೊಂಡು ಹಗಲಿನಲ್ಲಿ ಆ ಕಮಲವನ್ನು ಬಿಟ್ಟು ಓಡೋಯ್ತಂತೆ ಓಡೋಯ್ತು ಮತ್ತೆ ರಾತ್ರಿ ಬಂದು ಎಲ್ಲರೂ ಅವರವರ ಚಟುವಟಿಕೆ ನಿಲ್ಲಿಸಿದ ಮೇಲೆ ಕಮಲದ ಒಳಗೆ ಸೇರಿಕೊಂಡು ಹಾಯಾಗಿ ಬಾಗಿಲು ಹಾಕೊಂಡು ಕುಳಿತಂತೆ ಅಂದರೆ ರಾತ್ರಿಯ ಹೊತ್ತು ಕಣ್ಣ ಇಲ್ಲಿದ್ರೆ ಶೋಭಿಸತ್ತೆ ಆ ಲಕ್ಷ್ಮಿ ಕಮಲದ ಶೋಭೆ ಬಂದಾಗ ಕಮಲ ಶೋಭಿಸತ್ತೆ ರಾತ್ರಿ ಶೋಭಿಸತ್ತೆ ಹಗಲು ಶೋಭಿಸುವುದಿಲ್ಲ ಹಗಲು ಶೋಭಿಸುವುದಿಲ್ಲ ಅನ್ನೋದನ್ನು ಏನು ಹೇಳ್ತಿದ್ದಾರೆ ಅಂದರೆ ಲಕ್ಷ್ಮಿಯಲ್ಲಿಂದ ಹೆದರಿ ಓಡೋಗಿದ್ದಾಳೆ ಅಂತ ಅದಕ್ಕೋಸ್ಕರ ಕಮಲ ಶೋಭಿಸ್ತಾ ಇಲ್ಲ ರಾತ್ರಿ ಬಂದು ಸೇರ್ಕೊಂಡಿದ್ದರಿಂದ ರಾತ್ರಿ ಭಯ ಇಲ್ಲವಲ್ಲ ಯಾರೋ ನಮ್ಮನ್ನು ಹುಡ್ಕೋದಿಲ್ಲ ನೋಡಿ ಈ ಕಣ್ಣೇನು ಮತ್ತೆ ಹುಡುಕೋದಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಹಾಯಾಗಿ ಬಂದು ಆ ಕಣ್ಣನ್ನು ಸೇರಿಕೊಂಡಿದೆ ಇದೆಲ್ಲ ಲೋಕದಲ್ಲಿ ಇರೋದೇನೆ ಇರೋದನ್ನ ಅವ್ರು ಹೇಳ್ತಾರೆ ನಮಗೆ ಹೇಳೋದಕ್ಕಾಗಲ್ಲ ಅಷ್ಟೇ ವ್ಯತ್ಯಾಸ ಇದು ಈ ವಕ್ರಲಕ್ಷ್ಮೀ ಪರಿವಾಹ ಚಲನ್ ಮೀನಾಭಲೋಚನಾ ಆದ್ರೂ ಸಹ ನಮಗೆ ಇಲ್ಲೊಂದು ಸಂಶಯ ಏನು ಅಂದ್ರೆ ದೇವಿಯ ಕಣ್ಣುಗಳನ್ನು ಮೀನುಗಳಿಗೆ ಯಾಕ್ರಿ ಹೋಲಿಸಬೇಕು ಇನ್ನೇನು ಇಲ್ವಾ ಕಮಲದ್ದೇ ಕೊಡ್ಬೋದಿತ್ತಪ್ಪ ಆದರೂ ಮೀನುಗಳಿಗೆ ಯಾಕೆ ಹೇಳಬೇಕು ಅಥವಾ ಇನ್ನು ಬೇರೆ ಬೇರೆ ಎಷ್ಟೋ ಹೂವುಗಳೆಲ್ಲ ಇವೆ ಅದನ್ನು ಬಿಟ್ಟು ಯಾಕೆ ಮೀನುಗಳಿಗೆ ಹೋಲಿಸ್ತಾರೆ ಭಾಸ್ಕರಾಯ್ರು ಒಂದು ಅದ್ಭುತವಾದ ವಿಚಾರವನ್ನು ಬರೀತಾರೆ ಈ ನಾಮಕ್ಕೆ ವ್ಯಾಖ್ಯಾನವನ್ನು ಬರೀತಾ ನೋಡಿ ಮೀನಿಗೆ ಒಂದು ವಿಶೇಷವಾದ ಶಕ್ತಿ ಉಂಟಂತೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅದು ಬಹಳಷ್ಟು ಜನರಿಗೆ ನನಗೂ ಗೊತ್ತಿಲ್ಲ ಇದನ್ನು ನೋಡಿ ಆದಮೇಲೆ ನಾನು ಅಂದ್ರೆ ಇಬ್ರು ಮೂರು ಜನ ಬಯಾಲಜಿ ಶಿಕ್ಷಕರನ್ನ ಭೇಟಿ ಮಾಡಿ ಕೇಳಿದೆ ಯಾರಿಂದಲೂ ಈ ಉತ್ತರ ಬರಲ್ಲ ಅದನ್ನು ಹೇಳಿ ಆದಮೇಲೆ ಆ ಮೀನಿನ ಚಟುವಟಿಕೆ ನೋಡಿದಾಗ ಹಾಗೆ ಅದು ಇರ್ಬೋದೇನೋ ಅಂತ ಅನಿಸತ್ತೆ ಅಂತ ಹೇಳ್ತಾರೆ ಏನು ಅಂತಂದ್ರೆ ಮೀನಿನ ಉಪಮಾನ ಯಾಕೆ ಅದಕ್ಕೋಸ್ಕರ ತಾಯಿಯನ್ನ ಮೀನಾಕ್ಷಿ ಅಂತ ಕರೀತಾರೆ ಮೀನಾಕ್ಷಿ ವಿಶಾಲಾಕ್ಷಿ ಈಗ ತಾನೇ ನಾವು ನೋಡಿದ್ದೇವೆ ಮತ್ತೆ ಕಾಮಾಕ್ಷಿ ಮೊನ್ನೆ ಯಾರೋ ಕೇಳಿದ್ರು ಯಾಕೆ ಆಕೆಯನ್ನ ಕಾಮಾಕ್ಷಿ ಅಂತ ಕರೀತಾರೆ ಅಂತ ಏನಿಲ್ಲ ಆಕೆ ಒಮ್ಮೆ ದೃಷ್ಟಿ ಹಾಯಿಸಿದ್ರೆ ಯಾವನ ಮೇಲೆ ಆ ದೃಷ್ಟಿ ಪಾತ್ರ ಆಯ್ತು ಅವನ ಎಲ್ಲ ಕಾಮನೆಗಳು ಈಡೇರಿಬಿಡ್ತೇವೆ ಅಷ್ಟೇ ಹಾಗಾಗಿ ಅವಳು ಕಾಮಾಕ್ಷಿ ವಿಶಾಲಾಕ್ಷಿ ಈ ಉಳಿದಿರುವುದು ಮೀನಾಕ್ಷಿ ಈ ಮೂರು ಜನರು ನಮ್ಮ ದೇಶದಲ್ಲಿದ್ದಾರೆ ಕಾಶಿ ವಿಶಾಲಾಕ್ಷಿ ಕಂಚಿ ಕಾಮಾಕ್ಷಿ ಮತ್ತೆ ಮಧುರೇ ಮೀನಾಕ್ಷಿ ಅಲ್ವಾ ದೇವಿಯನ್ನು ಹೇಳೋದೇ ಸಾಮಾನ್ಯವಾಗಿ ಈ ರೀತಿಯಾದಂಥ ಶಬ್ದಗಳಿಂದ ಮೀನಾಕ್ಷಿ ಅಂತ ಯಾಕೆ ಕರೀತಾರೆ ಅಂದರೆ ಈ ಮೀನಿಗಿರುವ ವಿಶೇಷ ಶಕ್ತಿ ನಮ್ಮಲ್ಲಿ ನೋಡಿ ಹಸು ತನ್ನ ಕರುವನ್ನು ಬೆಳೆಸುವಾಗ ಅಂದರೆ ಅದು ಕರು ಹಾಕಿದ ಮೊದಲ ದಿನಗಳಲ್ಲಿ ಹುಲ್ಲನ್ನು ತಿನ್ನುವಂತಹ ಸ್ಥಿತಿಗೂ ಇನ್ನೂ ಬಾರದೇ ಇರುವಾಗ ಅದಕ್ಕೆ ತನ್ನ ಸ್ತನ್ಯಪಾನವನ್ನು ಮಾಡಿ ಕರುವನ್ನು ಬೆಳೆಸತ್ತೆ ಅಲ್ವಾ ಮತ್ತೆ ಈ ಎಲ್ಲ ಸಸ್ತನಿ ಪ್ರಾಣಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಹಾಗೇನೆ ಆನೆಯು ಹಾಗೆ ಮಾಡುತ್ತೆ ಎಲ್ಲ ನಾಯಿಗಳು ಎಲ್ಲ ಹಾಗೆ ಮಾಡ್ತವೆ ಅಂತ ಪಕ್ಷಿಗಳು ಕಾಳು ಕಡಿಗಳನ್ನು ತಂದು ತಾವೇ ಅವರ ಕೊಕ್ಕಿಗೆ ಹಾಕಿ ತಿನ್ನಿಸ್ತವೆ ತಮ್ಮ ಮರಿಗಳನ್ನು ಬೆಳೆಸುವ ಕ್ರಮ ಆದರೆ ಮೀನು ತನ್ನ ಮರಿಗಳನ್ನು ಹೇಗೆ ಬೆಳೆಸತ್ತೆ ಬಯಾಲಜಿಯಲ್ಲಿ ಇದಕ್ಕೆ ಉತ್ತರ ಇಲ್ಲ ಹೇಗೆ ಬೆಳೆಸತ್ತೆ ಕೇಳಿದ್ರೆ ನೋಡಿ ಭಾಸ್ಕರಾಯರು ಬರೀತಾರೆ ಅದಕ್ಕೆ ಉತ್ತರನ ಮೀನಾನಾಂ ವೀಕ್ಷಣ ಮಾತ್ರೇಣ ಶಿಶೂನಾಂ ಅಭಿವೃದ್ಧಿ ಅದು ನೀರು ಹರಿಯದೇ ಇರುವ ಜಾಗದಲ್ಲಿ ಇಡತ್ತೆ ಅದಾದ ಮೇಲೆ ಆ ಮೊಟ್ಟೆಯನ್ನೇ ಹೀಗೆ ನೋಡ್ತಾ ಇರುತ್ತಂತೆ ಕೋಳಿ ಕಾವು ಕೊಟ್ಟು ಮೊಟ್ಟೆಯನ್ನು ಬೆಳೆಸತ್ತೆ ಮೀನು ತನ್ನ ದೃಷ್ಟಿಯನ್ನು ಹಾಯಿಸಿ ಆ ಮೊಟ್ಟೆಯನ್ನು ಬೆಳೆಸತ್ತಂತೆ ಬರೇ ದೃಷ್ಟಿ ಅದಾದ ಮೇಲೆ ಮೊಟ್ಟೆಯಿಂದ ಹೊರಗೆ ಬಂದ ಮೇಲೆ ಆ ನೀರಿನಲ್ಲಿರುವಂತಹ ಪಾಚಿಯನ್ನು ತಿನ್ನುವಷ್ಟು ಮಟ್ಟಿಗೆ ಬೆಳಿಬೇಕಲ್ಲ ಅಲ್ಲಿಯವರೆಗೆ ಮತ್ತು ಅವುಗಳಿಗೆ ಏನು ಆಹಾರ ಅಂದ್ರೆ ತಾಯಿಯ ದೃಷ್ಟಿಯೇ ಆಹಾರ ನೋಡಿ ಶಬ್ದನ ನತುಸ್ತನ್ಯಾದಿನ ಫೀಡ್ ಮಾಡಲ್ಲ ಅದು ಮತ್ತೆ ಇತಿ ಪ್ರಸಿದ್ಧಿ ತೇನ ಮುಂದೆ ಹಾಗಿದ್ರೆ ಯಾಕೆ ಜಗನ್ಮಾತೆಯನ್ನು ಮೀನಾಕ್ಷಿ ಅಂತ ಹೇಳ್ತಾರೆ ಅಂದರೆ ಅವರು ಹೇಳ್ತಾರೆ ಮೀನು ತನ್ನ ಒಂದು ಕಣ್ಣಿನಿಂದ ಆ ಮರಿಗಳನ್ನು ಈ ರೀತಿಯಾಗಿ ಸಲಹತ್ತೆ ಅಂತಾದರೆ ಆ ಮೀನನ್ನೇ ನಿನ್ನ ಕಣ್ಣಾಗಿ ಪಡ್ಕೊಂಡು ಮೀನಾಕ್ಷಿ ಅಂತ ಹೆಸಿಟ್ಕೊಂಡಂತಹ ನೀನು ಭಕ್ತರ ಮೇಲೆ ಒಮ್ಮೆ ಕಣ್ಣಾಯಿಸಿದರೆ ಅವರ ಪುರೋಭಿವೃದ್ಧಿ ಅವರ ಏಳಿಗೆ ಅವರ ಕಾಮನೆಗಳು ಏನೇನು ಬೇಕೋ ಎಲ್ಲವನ್ನೂ ಕೊಡೋದಕ್ಕಾಗತ್ತಮ್ಮ ಹಾಗಾಗಿ ನಮ್ಮ ಮೇಲೆ ನೀನು ಈ ದೃಷ್ಟಿಯನ್ನು ಹಾಯಿಸು ಆಗ ನಿನ್ನ ಮೀನಾಕ್ಷಿ ಎನ್ನುವಂಥ ಹೆಸರು ಸಾರ್ಥಕವಾಗ್ತದೆ ಅಂತ ಕಟಾಕ್ಷ ಮಾತ್ರೇಣ ಭಕ್ತ ಪರಿಪೋಷಕ ಇತಿ ಅರ್ಥ ನಾನು ಅದಕ್ಕೋಸ್ಕರ ನೀರು ಆ ಮೂಲವನ್ನೇ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂತ ಅದು ನಂದಲ್ಲ ಅದು ಮುನ್ನೂರು ವರ್ಷಗಳ ಹಿಂದೆ ಇಂಥ ಮಾತನ್ನು ಹೇಳಿದ್ದಾರೆ ಅವರು ಏನಿತ್ತು ಸೈನ್ಸ್ ಅವಾಗ ಆಮೇಲೆ ನಾನು ಕೇಳಿ ಆದ್ಮೇಲೆ ಒಬ್ಬಿಬ್ರಂದು ಈ ಜಿಯೋಗ್ರಫಿ ಚಾನಲ್ ನೋಡಿದಾಗ ಕೆಲವು ಅನಿಸುತ್ತೆ ಹೀಗೆ ನೋಡ್ತಾ ಇತ್ತು ಯಾಕೆ ಇದಕ್ಕೆ ಇರಬೇಕು ಸರ್ ಸರಿಯಪ್ಪ ಅಪ್ಪ ನೋಡಿ ನಮಗೆ ಆ ಕಟಾಕ್ಷ ಲಕ್ಷ್ಮೀ ಪರಿವಾಹ ಚಲನ್ ಮೀನಾಭ ಲೋಚನ ಈ ನಾಮವನ್ನು ಪಾರಾಯಣ ಮಾಡುವಾಗ ಈ ಭಾವನೆ ಬಂದ್ರೆ ಅಮ್ಮ ನಿನ್ನ ಕಣ್ಣಿಗೆ ಮೀನಿಗೆ ಈ ಶಕ್ತಿ ಅಂತಾದ್ರೆ ನೀನ್ಯಾಕೆ ನನ್ನನ್ನ ದೃಷ್ಟಿ ಹಾಯಿಸಿ ಸಲಹ ಬಾರದಮ್ಮ ಈ ಭಾವ ಎಲ್ಲೋ ಒಂದು ಕಡೆ ಆಳವಾಗಿ ಹೋದ್ರೆ ನಾವು ತಕ್ಷಣ ಮುಂದಕ್ಕೆ ಹೋಗುತ್ತ ಹಾಗೆ ಈ ನಾಮದ ಹಿಂದೆ ಇರುವಂತಹ ಒಂದು ವಿಶೇಷತೆ ಅಂದ್ರೆ ಲಲಿತಾ ಸಹಸ್ರನಾಮ ನಮಗಿದ್ರ ಜೊತೆ ಜೊತೆಗೆ ನಮಗೆ ಎಷ್ಟೆಷ್ಟೋ ಬೇರೆ ಬೇರೆ ವಿಷಯಗಳನ್ನು ಸಹ ತಂದು ಕೊಡುತ್ತೆ ಆದರೆ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳೋಣ ಅದನ್ನು ಮುಂದಕ್ಕೆ ಹೋಗೋಣ ಹತ್ತೊಂಬತ್ತನೆಯ ನಾಮ ನವಚಂಪಕ ಚಂಪಕ ಪುಷ್ಪಾಭ ನಾಸಾ ದಂಡ ವಿರಾಜಿತ ನವ ಚಂಪಕ ಪುಷ್ಪಾಭ ನಾಸಾ ದಂಡ ವಿರಾಜಿತ ನೋಡಿ ಕೂದಲನ ವರ್ಣನೆ ನೋಡಿದ್ವಿ ಕಿರೀಟ ನೋಡಿದ್ವಿ ಹಣೆ ನೋಡಿದ್ವಿ ಕಣ್ಣು ಹುಬ್ಬನ್ನು ನೋಡಿದ್ವಿ ಅದರ ಜೊತೆಗೆ ಕಣ್ಣನ್ನು ನೋಡಿದಿವಿ ಈ ಎರಡು ಕಣ್ಣುಗಳ ಮಧ್ಯಲ್ಲೊಂದು ಉಂಟಲ್ಲ ದಂಡ ವಿರಾಜಿತ ಹೇಗುಂಟಂತೆ ಅಂದರೆ ಹೊಸದಾಗಿ ಅರಳಿದಂತಹ ಸಂಪೆಗೆಯ ಹೂವಿನಂತಿರುವ ಮೂಗಿನಿಂದ ವಿರಾಜಿಸುತ್ತಿರುವವಳು ಅನ್ನೋದು ಅದರ ಅರ್ಥ ಇಲ್ಲಿ ನವಚಂಪಕ ಅಂತ ಶಬ್ದ ಉಂಟು ಚಂಪಕ ಅಂದರೆ ಸಂಪಿಗೆ ಹೂವು ನವಚಂಪಕ ಅಂದರೆ ದಯವಿಟ್ಟು ನವ ಅಂದ್ರೆ ಒಂಬತ್ತು ಅಂತ ಅರ್ಥ ಅಲ್ಲ ನವ ಅಂದ್ರೆ ಹೊಸದು ಅಂತ ಆಮೇಲೆ ಒಂಬತ್ತು ಸಂಪಿಗೆ ಹೂ ಏನ ಅಂತ ಈ ಕೆಲಸಲ ಏನಾಗುತ್ತೆ ನಮಗೆ ಆ ಶಬ್ದಕ್ಕೆ ಇದಿಷ್ಟೇ ಅರ್ಥ ಅಂದ್ ಗೊತ್ತಾಗ್ಬಿಟ್ರೆ ಅದು ನಮಗೆ ಅರ್ಥ ಆಗುವುದಕ್ಕಿಂತ ಅಪಾರ್ಥ ಆಗೋದೇ ಹೆಚ್ಚು ಅದಕ್ಕೋಸ್ಕರ ನವಚಂಪಕ ಅಂದರೆ ಈಗ ತಾನೇ ಅರಳಿದ ಅಂತ ಅರ್ಥ ಅಂತಹ ಸಂಪಿಗೆಯ ಹೂವಿನ ಇಂದ ಶೋಭಿಸ್ತಾ ಇರುವಂಥ ಸಂಪಿಗೆ ಹೂವಿನಂತೆ ಶೋಭಿಸ್ತಾ ಇರುವಂಥ ಮೂವು ಇದ್ದವಳು ಇರುವವಳು ಅಂತ ಯಾಕೆ ಈ ವಿಶೇಷಣ ನವಚಂಪಕ ಅಂತ ಯಾಕೆ ಹೇಳಬೇಕು ಈಗ ತಾನೇ ಅರಳಿದ ಸಂಪಿಗೆಯ ಹೂವಿನಂತೆ ಇರುವ ಮೂಗಿನವಳು ಅಂದರೆ ಅದಕ್ಕೆ ಬರೀತಾರೆ ಅವರು ಅದು ಎರಡನ್ನ ಅಲ್ಲಗಳೆಯೋದಕ್ಕೋಸ್ಕರ ನವಚಂಪಕ ಅಂತ ಶಬ್ದ ಬಳಸಿದ್ದೇವೆ ಅಂತ ಯಾವ್ಯಾವ ಅಲ್ಲಗಳೋದು ಅಂದ್ರೆ ಮೊದಲನೇದಾಗಿ ನವಚಂಪಕ ಅಂದ್ರೆ ಹೇಳದೆ ಇದ್ರೆ ಏನಾಗುತ್ತೆ ಅಂದ್ರೆ ಸಂಪಿಗೆ ಮೊಗ್ಗು ಎನ್ನುವ ಅರ್ಥ ಬಂದು ಬಿಡಬಹುದು ಸಂಪಿಗೆಯ ಮೊಗ್ಗಿನಂತಿರುವ ಇರುವ ಮೂಗೆಲ್ಲ ಉಳಿತು ಸಂಪಿಗೆಯ ಮೊಗ್ಗು ಚಂದ ಇರೋದಲ್ಲ ನೋಡೋದಕ್ಕೆ ಇನ್ನು ಪೂರ್ತಿ ಅರಳಿದ ಮೇಲೆ ಎರಡನೇದು ದಳಗಳೆಲ್ಲ ಉದುರಿ ಹೋಗಿ ಬರೇ ಒಳಗಡೆ ಆ ತಿರುಳಿನ ಭಾಗ ಮಾತ್ರ ಉಳಿದಿರುತ್ತೆ ಅದನ್ನು ಮೂಗಿಗೆ ಹೋಲಿಕೆಯ ಕೊಡೋದಕ್ಕಾಗತ್ತಾ ಇಲ್ಲ ಇದು ಎರಡನ್ನು ಅಲ್ಲಗಳೋಸ್ಕರ ಅಂದ್ರೆ ಅದು ಮೊಗ್ಗಲ್ಲ ಅದು ಹಳಸಿ ಹೋದ ಸಂಪಿಗೆಯ ಹೂವಲ್ಲ ಇದು ಎರಡರ ಮಧ್ಯೆಯಲ್ಲಿರುವಂತಹ ನಮ ಚಂಪಕ ಪುಷ್ಪಾಭ ಅದಕ್ಕೋಸ್ಕರ ಆ ಶಬ್ದ ಗೊತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಏನೋ ಗೊತ್ತಿಲ್ಲ ದೇವಿಗೆ ಸಂಪಿಗೆ ಹೂ ಅಂದ್ರೆ ಅತ್ಯಂತ ಇಷ್ಟ ಎನ್ನುವಂತಹ ಪ್ರಸಿದ್ಧಿ ನವಚಂಪಕ ಪುಷ್ಪಾಪ ನಾಸಾದಂಡ ವಿರಾಚಿತ ಆಯಿತು ಈ ನಾಸಾದ ಬಗ್ಗೆ ಭಗವತ್ಪಾದರು ಹೇಳ್ತಾರೆ ಸೌಂದರ್ಯದಲ್ಲಿ ಲಹರಿ ಇದಕ್ಕೆ ಪೂರಕವಾದಂಥ ವಿಷಯ ಅದನ್ನು ಮುಂದಿನ ನಾಮದಲ್ಲಿ ಸೇರಿಸಿಕೊಂಡು ನೋಡೋಣ ಮುಂದಿನ ನಾಮ ಏನು ಅಂದರೆ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣಭೂಷಿತ ಸಲ ಆ ನಾಮ ತುಂಬಾ ಸುಂದರವಾದ ಹೆಸರುಗಳು ತಾರಾ ಕಾಂತಿ ತಿರಸ್ಕಾರಿ ನಾಸಾಭರಣ ಭೂಷಿತ ನಕ್ಷತ್ರದ ಕಾಂತಿಯನ್ನ ತಿರಸ್ಕರಿಸುವ ನಾಸಾಭರಣದಿಂದ ಭೂಷಿತಳಾದವಳು ಎನ್ನುವುದು ಆ ನಾಮಕ್ಕೆ ಶಬ್ದಶಃ ಅರ್ಥ ತಾರಾ ಅನ್ನೋದಕ್ಕೆ ಮೊನ್ನೆ ಬಂದಿತ್ತು ಈ ಶಬ್ದ ಇದು ತಾರಾ ಅಂದ್ರೆ ನಕ್ಷತ್ರ ಅಂತ ಅರ್ಥ ತಾರಾ ಕಾಂತಿ ನಕ್ಷತ್ರದ ಕಾಂತಿ ಅದು ಎಷ್ಟು ಅಂತ ಕೇಳಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವಳ ಮೂಗಿನ ತುದಿಯಲ್ಲಿ ಒಂದು ಬೊಟ್ಟಿದೆ ಆ ಬೊಟ್ಟು ಅದು ಹೇಗಿದೆ ತಾರಾ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭೂಷಿತ ನಕ್ಷತ್ರದ ಹೊಳಪನ್ನ ನಕ್ಷತ್ರದ ಪ್ರಕಾಶವನ್ನ ನಾಚಿಸುವಷ್ಟರ ಮಟ್ಟಿಗೆ ಆ ಮೂಗು ಬಟ್ಟು ಹೊಳಿತಾ ಉಂಟಂತೆ ಅಂತಹ ಮೂಗಿನ ಬೊಟ್ಟನ್ನು ಧಾರಣೆ ಮಾಡಿದವಳು ಎನ್ನುವಂಥದ್ದು ಇದು ಒಂದು ಅರ್ಥ ಇನ್ನೊಂದು ಅರ್ಥ ಉಂಟು ಇದಕ್ಕೆ ಏನು ಅಂದರೆ ತಾರಹ ಅಂದರೆ ಪ್ರಣವ ಓಂಕಾರ ಅಂತ ಅರ್ಥ ಆಕಾಂತಿ ಅಂದರೆ ಅರ್ಥ ಏನು ಅಂದರೆ ಓಂಕಾರದ ಆಕಾರ ಅಂತ ಅರ್ಥ ಅಂದ್ರೆ ಏನು ಹೇಳಿದಂಗಾಯಿತು ಅಂದ್ರೆ ಓಂಕಾರದ ಆಕಾರದ ಮೂಗು ಬೊಟ್ಟಿನಿಂದ ಶೋಭಿಸ್ತಾ ಇರುವವಳು ಅಂತ ಅರ್ಥ ಅವಳ ಮೂಗಿನ ತುದಿಯಲ್ಲಿರುವಂತಹ ಬೊಟ್ಟು ಪ್ರಣವಾಕಾರದ ಬೊಟ್ಟು ಹೀಗೆ ಎರಡರ್ಥ ಅದಕ್ಕೆ ಹಾಗಾಗಿ ಇಂತಹ ನಾಸಾಭರಣವನ್ನು ಅಂದ್ರೆ ಆ ಮೂಗಿನ ಬೊಟ್ಟು ಏನು ಅಂದ್ರೆ ವೇದದ ಮೂಲವಾದಂತಹ ಪ್ರಣವ ಆಕೆಯ ಮೂಗಿನ ಬೊಟ್ಟು ಯಾಕೆ ಹೇಳ್ತಾರೆ ಅಂದ್ರೆ ನನ್ನ ಮೂಗಿನ ಬೊಟ್ಟನ್ನು ನೋಡಿ ತಿಳಿ ಇದನ್ನ ಧರಿಸಿದವಳು ನಾನು ಅಂದರೆ ನಾನು ಯಾರು ಅದನ್ನು ನೋಡಿದ ನಮಗೇನು ಭಾವನೆ ಬರಬೇಕು ಅಂದ್ರೆ ಪ್ರಣವಸ್ವರೂಪಿಣೀ ಎನ್ನುವಂತಹ ಭಾವನೆ ಬರಬೇಕು ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಇಂತಹ ತಾರಾ ಕಾಂತಿ ತಿರಸ್ಕಾರಿ ನಾಸಾಭರಣ ಭೂಷಿತ ಇದು ಪ್ರಾಯಶಃ ಈ ಹಿನ್ನೆಲೆಯಲ್ಲೇ ಇರಬೇಕು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ ಕನ್ಯಾಕುಮಾರಿಯಲ್ಲಿ ಆ ಕನ್ಯಾಕುಮಾರಿಗೆ ಒಂದು ಮೂಗತೆಯನ್ನು ಬಹಳ ಹಿಂದೆ ಬಿತ್ತಂತೆ ಆದರು ಅದು ಹೇಗೆ ಕೇಳಿದ್ರೆ ಹೀಗೆ ಇತ್ತು ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಎಷ್ಟರ ಮಟ್ಟಿಗೆ ಕೇಳಿದರೆ ಮುಂದ್ಗಡೆ ಸಮುದ್ರ ನಾವಿಕರಿಗೆ ಡೈರೆಕ್ಷನ್ ಗೊತ್ತಾಗದೇ ಇದ್ದಾಗ ಅವರು ಈ ಕಡೆ ತಿರುಗಿ ನೋಡ್ತಿದ್ರಂತೆ ಆ ತಾಯಿಯ ಮೂಗಿನಲ್ಲಿರುವಂತಹ ಡೈಮಂಡ್ ಅದು ಆ ಮೂಗಿನ ಬೊಟ್ಟು ರಾತ್ರಿ ಹಾಗೆ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು ಅದನ್ನು ನೋಡಿ ಈ ಕಡೆ ಕನ್ಯಾಕುಮಾರಿ ಈ ಕಡೆ ಈ ದಿಕ್ಕು ಅಂತೇಳಿ ಬರ್ತಾ ಇದ್ರಂತೆ ಎಷ್ಟು ದೂರ ಅಷ್ಟು ದೂರ ಆಮೇಲೆ ಅದನ್ನು ಕದ್ರು ಎನ್ನುವಂಥದ್ದು ಇತಿಹಾಸ ಹೇಳುವ ಮಾತು ನಮ್ಮ ಜನ ಏನು ಕದಿಯೋದಕ್ಕೇನು ಒಂದು ಚೋರ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿದರೆ ಬೇಕಷ್ಟು ಜನ ದಂಡಿಯಾಗಿ ಕುಲಪತಿಗಳು ಸಿಕ್ಬಿಡ್ತಾರೆ ಅದಕ್ಕೆ ಅದನ್ನ ನಾವಿಕರು ತಮ್ಮ ಈ ದಿಕ್ಸೂಚಿ ಬರುತ್ತಲ್ಲ ಅದರಂತೆ ಬಳಸಿಕೊಳ್ತಾ ಇದ್ರಂತೆ ಅದನ್ನು ಕಂಡು ಅಲ್ಲಿಂದ ನಮನ ಮಾಡಿದರೂ ಕನ್ಯಾಕುಮಾರಿಗೆ ಸ್ವಲ್ತಿತ್ತು ಅದಕ್ಕೆ ಅಂತ ಹೀಗೆ ಅಂಥ ಒಂದು ಆಭರಣದಿಂದ ಆ ಕನ್ಯಾಕುಮಾರಿ ಶೋಭಿಸ್ತಾ ಇದ್ಲು ಎನ್ನುವಂತಹದ್ದು ಆಮೇಲೂ ಸಹ ಇತ್ತೀಚೆಗೂ ಸಹ ಪ್ರಸಿದ್ಧಿಯಲ್ಲಿ ಇರುವಂತಹದ್ದು ಹಾಗಾಗಿ ಈ ನಾಮಕ್ಕೆ ಎರಡು ಅರ್ಥ ಒಂದು ನಕ್ಷತ್ರಗಳ ಪ್ರಕಾಶವನ್ನ ನಾಚಿಸುವಷ್ಟರ ಮಟ್ಟಿಗಿನ ಪ್ರಕಾಶದಿಂದ ಕೂಡಿದಂಥದ್ದು ಅವಳ ಬೊಟ್ಟು ಎರಡನೆಯದು ಅದು ಪ್ರಣಯಸ್ವ ಪ್ರಣವಸ್ವರೂಪವಾದಂತಹ ಬೊಟ್ಟು ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ಅರ್ಥ ಆಯಿತು ಅಂತ ಅಂದ್ಕೊಂಡು ಹೋಗೋಣ ಹೋಗಿಂದು ಮೊದಲು ಒಂದು ಸಲ ಇದನ್ನು ಭಗವತ್ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ಬೋಣ ಯಾಕೆಂದ್ರೆ ಇದಕ್ಕೆ ಪೂರಕವಾದಂಥ ವಿಷಯವೂ ಸಹ ನಮಗೆ ಅಲ್ಲಿ ಸಿಗತ್ತೆ ಅವ್ರು ಹೇಳ್ತಾರೆ ಅಸೌನಾಸ ಗಿರಿ ವಂಶ ಧ್ವಜ ಪಟಿ ತ್ವೀಯೋ ನೇದೀಯ ಫಲ ತು ಫಲಮಸ್ಮುಚಿತ ವಹತ್ಯಂತರ್ ಮುಕ್ತ ಶಿಶಿರಕರ ನಿಶ್ವಾಸ ಗಲಿತಾತ್ತಸ ಬಹಿರಪಿ ಚ ಮುಕ್ತಾ ಮುಣಿಧರ ಇಲ್ಲಿನ ಸೊಬಗು ಒಂದು ರೀತಿ ಇಲ್ಲಿನ ಸೊಬಗು ಮತ್ತೊಂದು ರೀತಿ ಅಲ್ಲಿ ಭಗವತ್ವ ಸಂಬೋಧನೆ ಮಾಡ್ತಾರೆ ಅಸೌ ನಾಶಾ ವಂಶ ತುಹಿನ ಗಿರಿ ವಂಶ ಧ್ವಜಪಟಿ ಎರಡು ವಂಶ ಬಂತು ನೋಡಿ ಇಲ್ಲಿ ಮೊದಲನೇದಾಗಿ ಜಗನ್ಮಾತೆ ಹುಟ್ಟಿತ್ತು ತುಹಿನ ಗಿರಿ ವಂಶ ಧ್ವಜ ಪಟಿ ತುಹಿನ ಗಿರಿ ಅಂದ್ರೆ ಹಿಮಾಲಯ ತುಹಿನ ಅಂದ್ರೆ ಹಿಮ ಆ ಹಿಮವಂತನ ವಂಶ ಅದಕ್ಕೆ ಧ್ವಜಪಟಿ ಅವಳು ಪತಾಕಿ ಆಗಿದ್ದಾಳೆ ಅಂತ ಪತಾಕೆ ಹೇಗೆ ಮೇಲೆ ಕಟ್ಟಿದಾಗ ಎಲ್ಲರಿಗೂ ಎದ್ದು ಕಾಣತ್ತೋ ಹಾಗೆ ಇಡೀ ಹಿಮವಂತನ ಕುಲವನ್ನೇ ಬೆಳಗಿ ಎದ್ದು ಕಾಣ್ತಾ ಇರುವವಳು ಎನ್ನುವಂಥದ್ದು ಆ ಸಂಬೋಧನೆಯ ಅರ್ಥ ತುಹಿನ ಗಿರಿವಂಶ ಧ್ವಜಪಟಿ ಹೇಳಿ ಸಂಬೋಧನೆ ಮಾಡಿ ಅಸೌ ನಾಶ ವಂಶ ಈ ನಿನ್ನ ಮೂಗು ಎನ್ನುವಂತಹ ಬಿದಿರು ದಂಡೆ ಅದನ್ನು ಹೋಲಿಸ್ತಾರೆ ಅವರು ಬಿದಿರು ದಂಡೆ ಅಂತ ನಾಸಾ ವಂಶ ಅಂತ ವಂಶ ಅಂದರೆ ಬಿದಿರು ಸಂಸ್ಥೆ ಇನ್ನೊಂದು ಅರ್ಥ ವಂಶ ಅಂದರೆ ಡೈನೆಸ್ಟಿ ಅಂತ ಅರ್ಥ ಅದನ್ನು ನಾವು ನೋಡಿ ಆಯ್ತು ಇವಾಗ ಈ ನಾಸಾ ವಂಶ ಬಿದಿರು ಬಿದಿರು ದಂಡೆ ಅಂತ ಯಾಕೆ ಅದಕ್ಕೆ ಹೋಲಿಸ್ತಾರೆ ಅಂದರೆ ಕಾರಣ ಉಂಟು ಅದಕ್ಕೆ ಇಷ್ಟು ವಸ್ತುಗಳಲ್ಲಿ ರತ್ನ ಸಹಜವಾಗಿ ಹುಟ್ಟತ್ತಂತೆ ಕವಿ ಪ್ರಸಿದ್ಧಿ ಆಗಿರೋದು ಎಲ್ಲೆಲ್ಲಿ ಅಂದ್ರೆ ನೋಡಿ ಕರೀಂದ್ರ ಕರೀಂದ್ರ ಅಂದರೆ ಆನೆಯ ಗಂಡಸ್ಥಲ ಕರೀಂದ್ರ ಅಂದ್ರೆ ಆನೆ ಎಲ್ಲ ಆನೆಗಳಲ್ಲೂ ಅಂತಲ್ಲ ಕೆಲವು ಆನೆಗಳ ಗಂಡಸ್ಥನಗಳ ಗಂಡಸ್ಥಳದಲ್ಲಿ ಮುತ್ತುಗಳು ಹುಟ್ಟುತ್ತವೆ ಒಂದು ಅದಾದ್ಮೇಲೆ ಜೀಮೂತ ಜೀಮೂತ ಅಂದರೆ ಮೋಡಗಳು ಅವುಗಳಿಂದ ಮತ್ತೆ ವರಾಹ ಮೋಡ ಅದಾದ ಮೇಲೆ ಮತ್ತೆ ಶಂಖ ಶಂಖದಲ್ಲೂ ಸಹ ಚಿಪ್ಪಿನಲ್ಲಿಯೂ ಸಹ ಹುಟ್ಟುತ್ತವೆ ಅದಾದ ಮೇಲೆ ಮತ್ಸ್ಯ ಮೀನುಗಳಲ್ಲೂ ಸಹ ಮುತ್ತುಗಳು ಅಂದ್ರೆ ಈ ರತ್ನ ಹುಟ್ಟತ್ತೆ ಮತ್ತೆ ಅಹಿ ಹಾವಿನ ಹೆಡೆಯಲ್ಲಿ ಮಣಿ ಇರತ್ತೆ ಮತ್ತೆ ಶಕ್ತಿ ಉದ್ಭವ ವೇಣು ಜಾನಿ ವೇಣು ಅಂದ್ರೆ ಅಂತ ಅರ್ಥ ಇಷ್ಟರಲ್ಲಿ ಈ ರತ್ನಗಳು ಹುಟ್ಟುತ್ತವೆ ಹಾಗಾಗಿ ಮುಕ್ತಾಫಲಾನಿ ಪ್ರಥಿತಾನಿ ಮುಕ್ತುಗಳು ಹುಟ್ಟುತ್ತವೆ ಅಂತ ಪ್ರಸಿದ್ಧವಾಗಿ ಉಂಟು ಅದಕ್ಕೋಸ್ಕರ ಬಿದಿರಿನಲ್ಲಿ ಹುಟ್ಟುತ್ತದೆ ನೋಡಿ ಅದಕ್ಕೋಸ್ಕರ ಭಗವತ್ಪಾದ ಹೇಳ್ತಾರೆ ಆಕೆಯ ಮೂಗು ಬಿದಿರಿನ ದಂಡಿನಂತೆ ಉಂಟು ಯಾಕೆ ಈ ಬಿದಿರಿನ ಒಳಗೆ ಮುತ್ತುಗಳು ಸಾಕಷ್ಟು ಸಂಗ್ರಹವಾಗಿವೆ ಜಗನ್ಮಾತೆ ಉಸಿರಾಡುವಾಗ ಒಂದು ಮುತ್ತು ಹೊರಗಡೆಗೆ ಬಂದು ಇಲ್ಲಿ ಸೇರ್ಕೊಂಡಿದೆ ಅದು ಆಕೆಯ ಮೂಗಿನ ಬೊಟ್ಟು ಇದು ಸೌಂದರ್ಯ ಲಹರಿ ಹೇಳುವಂತಹದ್ದು ಅಲ್ಲಿ ತರಾಕಾಂತಿ ತಿರಸ್ಕಾರಿ ನಾಸಾಭರಣ ಭೂಷಿತ ಅಂತ ಹೀಗೆ ಇದು ಈ ದೇವಿಯನ್ನ ಈ ರೀತಿಯಾಗಿ ವರ್ಣನೆ ಮಾಡಿದಂತಹ ಪರಿ ಅಷ್ಟಾದ ಮೇಲೆ ಮತ್ತೆ ಮುಂದಿನದು ಇಪ್ಪತ್ತ ವಂದನೆಯ ನಾಮ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ಕದಂಬ ಪುಷ್ಪಗುಚ್ಛದಿಂದ ಕಿವಿಯ ಮೇಲ್ಭಾಗ ಅಲಂಕೃತಗೊಂಡು ಶೋಭಿಸುತ್ತಿರುವವಳು ಅಂತ ಅರ್ಥ ಒಟ್ಟು ಅರ್ಥ ಹೇಳಿದ್ದೇನೆ ನಾನು ಶಬ್ದಶಃ ನೋಡ್ಬೋಣ ಕದಂಬ ಅಂದರೆ ಈ ಈಚಲು ಅಂತ ಅರ್ಥ ಈಚಲು ಮರ ಅದರ ಮಂಜರಿ ಅಂದರೆ ಹೂವಿನ ಗುಚ್ಛ ಅದರಿಂದ ಕ್ಲೃಪ್ತ ಅಂದ್ರೆ ಮಾಡಿದಂಥದ್ದು ಅಂತ ಅರ್ಥ ಅಂತಹ ಕರ್ಣಪೂರ ಮನೋಹರ ಕಿವಿಯ ಮೇಲ್ಭಾಗವನ್ನು ಅಲಂಕರಿಸಿಕೊಂಡಿದ್ದಾಳೆ ಸುಂದರವಾಗಿ ಕಾಣ್ತಾ ಇದೆ ಪ್ರಾಯಶಃ ನಮಗೆ ಗೊತ್ತಿರೋದಿಲ್ಲ ಅಷ್ಟು ಸೂಕ್ಷ್ಮ ವಿಷಯವನ್ನು ಹೇಳ್ತಾರೆ ಏನು ಅಂದ್ರೆ ಇತ್ತೀಚೆಗೆ ಕಿವಿ ಏನು ಹಾಕೊಳ್ಳದೆ ಇರುವುದೇ ಫ್ಯಾಷನ್ ಆಗಿ ಹೋಗಿದೆ ನಾವು ಅದನ್ನು ಮುಟ್ಟೋದು ಬೇಡ ಆದರೆ ಹಿಂದೆಲ್ಲ ಹೇಗಿರ್ತಾ ಇತ್ತು ಅಂದ್ರೆ ತಾಯಂದಿರು ನಿಮಗೆ ಗೊತ್ತಿರಬೇಕು ಸಣ್ಣ 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 ಈ ಮುತ್ತಿನ ಕಾಳುಗಳಿಂದ ಮಾಡಿದಂಥ ಗೊಂಚಲನ್ನ ಇಲ್ಲಿಂದ ಹೀಗೆ ಹಾಕ್ಕೊಳ್ತಾ ಇದ್ರು ಬುಗುಡಿ ಅಂತ ಒಂದು ಶಬ್ದ ಪ್ರಯೋಗ ಇತ್ತು ಇದೇ ಇಲ್ಲ ಗೊತ್ತಿಲ್ಲ ಇವಾಗ ಮುತ್ತಿನಿದು ಅದು ಮೇಲ್ಗಡೆ ಇಲ್ಲಿ ತೂತು ಮಾಡಿಕೊಂಡೆ ಇದಕ್ಕೆ ಪಾಲಿ ಅಂತ ಕರೀತಾರೆ ಈ ಭಾಗಕ್ಕೆ ಕರ್ಣಪೂರ ಅಂತನೂ ಕರೀತಾರೆ ಇದನ್ನ ಜಗನ್ಮಾತೆ ತನ್ನ ಕಿವಿಯ ಈ ಮೇಲ್ಭಾಗವನ್ನು ಹೇಗೆ ಅಲಂಕರಿಸಿಕೊಂಡಿದ್ದಾಳೆ ಅಂದ್ರೆ ಕದಂಬ ಮಂಜರಿ ಕೃಪ್ತ ಕರ್ಣಪೂರ ಮನೋಹರ ಈ ಭಾಗ ಅಲ್ಲ ಇದು ಮೇಲ್ಗಡೆದು ಇದು ಇವತ್ತು ಪ್ರಾಯಶಃ ಅಲ್ಲಿ ಆ ತರ ಬುಗುಡಿಯನ್ನು ಹಾಕೊಳ್ಳೋ ಪದ್ಧತಿ ಇಲ್ಲ ಜಗನ್ಮಾತೆ ಅವಳು ಪ್ರಕೃತಿ ಸ್ವರೂಪಿಣಿ ಆದ್ದರಿಂದ ಅವಳಿಗೆ ಇಲ್ಲೆಲ್ಲ ಸಾಕಷ್ಟು ಮುತ್ತೆಲ್ಲ ಹಾಕ್ಕೊಂಡಾಗಿದೆ ಅದಕ್ಕೋಸ್ಕರ ಅನಿಸಿರ್ಬೇಕು ಏನಕ್ಕೆ ಹೇಳಿದ್ರೆ ನನ್ನ ಪ್ರಕೃತಿ ಸ್ವರೂಪಕ್ಕೆ ತಕ್ಕುದಾದಂತಹ ಸಹಜವಾದ ಪ್ರಕೃತಿಯಲ್ಲಿಯೇ ಅಂತ ಗೊಂಚಲು ಗೊಂಚಲವಾಗಿರುವಂತಹ ಈ ಹೂಗುಚ್ಛವನ್ನೇ ಯಾಕೆ ಹಾಕಿಕೊಂಡು ಅದನ್ನೇ ಬುಗುಡಿಯಾಗಿ ಮಾಡಿಕೊಳ್ಳಬಾರದು ಈ ಕೆಲವು ಮರದ ಹೂವಿನ ಗುಚ್ಛವನ್ನ ಸಿಲುಕಿಕೊಂಡಿದ್ದಾಳೆ ನಮ್ಮಲ್ಲಿ ಈ ಒಂದು ಧ್ಯಾನಕ್ಕೆ ನಿಲುಕುವಂತಹ ಶಬ್ದಗಳೆಲ್ಲ ಇದ್ದು ಇವತ್ತಿದೆಲ್ಲ ನಾವು ತುಂಬಾ ಕಿಡಿಸಿಬಿಟ್ಟಿದ್ದೇವೆ ಹುಷಾರ್ರೀ ಕಿವಿ ಮೇಲೆ ಹೂ ಇಟ್ಬಿಟ್ಟಾರು ಅಲ್ವಾ ಆದರೆ ಅದು ಒಂದು ಅತ್ಯಂತ ಧ್ಯಾನಕ್ಕೆ ನಿಲುಕುವಂಥ ಅಂಗಾಂಗ ಹಾಗಾಗಿ ನಾವು ಯೋಚನೆ ಮಾಡಬೇಕು ಏನು ಅಂದರೆ ಇನ್ನೊಬ್ರು ಇಡೋಕ್ಕಿಂತ ಮೊದಲು ನಾವೇ ಇಟ್ಕೊಂಡು ಬಿಡಬೇಕು ಯಾಕೆ ಅಂದರೆ ಇದು ಅತ್ಯಂತ ಪವಿತ್ರವಾದ ಸ್ಥಳ ಅದಕ್ಕೋಸ್ಕರ ಶ್ರೋತ್ರ ಅಂತ ಹೆಸರು ಒಳ್ಳೆಯ ವಿಷಯ ಶ್ರೋತ್ರಂ ಶ್ರುತೇನ ಇವನ ಕುಂಡಲೇನ ಒಳ್ಳೆಯ ವಿಷಯವನ್ನು ಕೇಳಬೇಕು ಅದರಿಂದ ಅದರ ಸಾಂಕೇತಿಕವಾಗಿ ಅದು ಒಳ್ಳೆ ವಿಷಯವನ್ನು ಕೇಳಿದಾಗ ಕಿವಿ ಅಲಂಕಾರಗೊಂಡಂತೆ ಒಳ್ಳೆ ವಿಷಯವನ್ನು ಕೇಳದೆ ಇದ್ದರೆ ಅಲಂಕಾರ ನೀವು ಎಷ್ಟು ಮಾಡಿಕೊಂಡು ಪ್ರಯೋಜನ ಇಲ್ಲ ಜಗನ್ಮಾತೆ ಅದನ್ನು ಹೇಳೋದಕ್ಕೋಸ್ಕರ ಈ ಸಾಂಕೇತಿಕವಾಗಿ ಅದನ್ನ ಇಲ್ಲಿ ಧಾರಣೆ ಮಾಡಿದ್ದಾಳೆ ಕರ್ಣಪೂರದಲ್ಲಿ ಮೇಲ್ಭಾಗದಲ್ಲಿ ಅಂತ ಆಯಿತು ಹಾಗಾಗಿ ಕದಂಬ ಮಂಜಲಿ ಕೃಪ್ತ ಕರ್ಣಪೂರ ಮನೋಹರ ನಾವಿನ್ನು ಎಲ್ಲಿದ್ದೇವೆ ಕಿವಿಯ ಮೇಲ್ಭಾಗದಲ್ಲಿ ಇದ್ದೇವೆ ಇಲ್ಲಿ ಬಂದಿಲ್ಲ ಈ ಹೆಸರಿನೊಂದಿಗೆ ಈ ನಾಮದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ ಮತ್ತು ಮುಂದಕ್ಕೆ ಹೋಗೋಣ ಮುಂದಿನ ನಾಮ ಇಪ್ಪತ್ತ ಎರಡನೆಯದು ತಾಟಂಕಯುಗಲೀಭೂತ ತಪನೋಡುಪಮಂಡಲ ಇಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟಿದ್ದನ್ನು ಹೇಳಿದರು ಇಲ್ಲಿ ಮತ್ತೆ ನಾನು ಇಲ್ಲೆಲ್ಲ ಹೀಗೆ ಹೇಳ್ತಾ ಬಂದಿದ್ದೇನೆ ಸಾಮಾನ್ಯ ಸ್ತ್ರೀ ಅಂತ ಅಂದ್ಕೊಳ್ಬೇಡಪ್ಪ ಅವಳ ಬೆಂಡೋಲೆ ಹೇಗಿದೆ ಅಂತ ನೋಡು ನೋಡಿದರೆ ಅವಳು ದಿವ್ಯರೂಪಿಣಿ ವಿರಾಟ್ ಸ್ವರೂಪಿಣಿ ಅನ್ನೋದು ಮನವರಿಕೆ ಆಗತ್ತೆ ಅಂತಾರೆ ಹಯಗ್ರೀವ ಮುನಿಗಳು ಏನಂತೆ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ ಮತ್ತು ಪುನಃ ನಾನು ಅವತ್ತೇ ಹೇಳಿದ್ದೇನೆ ಆಕೆಯ ಸಗುಣ ರೂಪವನ್ನು ಹೇಳ್ತಾ ಹೋದ್ರೂ ಅದು ನಿಜವಾದ ರೂಪ ಅಲ್ಲ ಅವಳು ವಿರಾಟ್ ಸ್ವರೂಪಿಣಿ ಆದ್ರಿಂದ ಮಧ್ಯಮಧ್ಯಯದಲ್ಲಿ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಇದು ಆಕೆಯ ವಿರಾಟ್ ಸ್ವರೂಪವನ್ನು ಹೇಳುವಂತಹ ಒಂದು ಶಬ್ದ ನಾಮ ಏನಂತೆ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ ಆ ತಪನೋಡುಪ ಮಂಡಲ ಅನ್ನೋದನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಅನ್ವಯ ಮಾಡಿಕೊಳ್ಬೇಕು ತಪನ ಮಂಡಲ ಮತ್ತು ಉಡುಪ ಮಂಡಲ ಅಂತ ಹಾಗಂದ್ರೆ ಏನು ಅಂದರೆ ತಪನ ಅಂದ್ರೆ ಸೂರ್ಯ ತಪನ ಮಂಡಲ ಅಂದರೆ ಸೂರ್ಯ ಮಂಡಲ ಉಡುಪ ಉಡು ಅಂದ್ರೆ ನಕ್ಷತ್ರ ಅವುಗಳ ಪತಿ ಉಡುನಾಂ ನಾ ಪತಿ ಉಡುಪ ಉಡುಪ ಮಂಡಲ ಚಂದ್ರಮಂಡಲ ಒಂದು ಸೂರ್ಯಮಂಡಲ ಇನ್ನೊಂದು ಚಂದ್ರಮಂಡಲ ಇವೆರಡು ಆಕೆಯ ತಾಟಂಕ ಯುಗಲೀಭೂತ ತಪನೋ ಉಡುಪ ಮಂಡಲ ಸೂರ್ಯಮಂಡಲ ಚಂದ್ರಮಂಡಲಗಳೇ ನಿನ್ನ ಎರಡು ಬೆಂಡೋಲೆಗಳಮ್ಮ ಹೀಗೆ ನೀನು ಶೋಭಿಸ್ತಾ ಇದ್ದೀನಿ ಲೋಕದ ಸಾಮಾನ್ಯ ಸ್ತ್ರೀ ಇಂಥ ಆಭರಣ ಹಾಕಿಕೊಳ್ಳಬಲ್ಲಳ ಇದ್ದಕ್ಕಿದ್ದ ಹಾಗೆ ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅವರು ಹಾ ಎಲ್ಲಿ ನಿನ್ನ ದೃಷ್ಟಿ ಎಲ್ಲಿ ಅಲ್ಲಿ ಅಂತ ಹೇಳಿ ಹೀಗೆ ತಾತಂಕ ಅನ್ನೋದಕ್ಕೆ ಅರ್ಥ ಕರ್ಣಾಭರಣ ಅಂತ ಅರ್ಥ ಕರ್ಣಾಭರಣ ಈ ಸೂರ್ಯಮಂಡಲ ಮತ್ತು ಚಂದ್ರಮಂಡಲ ಅದಕ್ಕೆ ಎರಡರ್ಥ ಒಂದು ಪ್ರಕೃತಿಗೆ ಸಂಬಂಧಪಟ್ಟದ್ದಂತೂ ಅಂತ ನಾನು ಹೇಳಿದ್ದೆ ಮತ್ತೆ ಇಷ್ಟು ದೊಡ್ಡ ವಸ್ತುಗಳನ್ನು ತನ್ನ ಕರ್ಣಾಭರಣವಾಗಿ ಮಾಡಿಕೊಳ್ಳಬೇಕಿದ್ರೆ ಬರೇ ಸೂರ್ಯ ಅಲ್ಲ ಬರೇ ಚಂದ್ರ ಅಲ್ಲ ಸೂರ್ಯ ಮಂಡಲ ಚಂದ್ರಮಂಡಲ ಅಂದರೆ ಅವಳ ವಿಶಾಲತೆ ಎಷ್ಟಿರಬೇಕು ನಾನು ನನ್ನ ಎರಡನೇ ದಿವಸ ಉಪನ್ಯಾಸದಲ್ಲಿ ಇದನ್ನು ಹೇಳಿದ್ದೇನೆ ಇದೆಲ್ಲ ನಮ್ಮ ಕಣ್ಣು ಮುಂದೆ ಆವಾಗ ಆವಾಗ ಬರ್ತಾ ಇರಬೇಕು ಹೀಗೆ ಇಷ್ಟು ದೊಡ್ಡದಾದಂಥ ಜಗನ್ಮಾತೆ ಆಕೆಯನ್ನ ಕುರಿತು ಹೇಳಬೇಕಿದ್ರೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಹೇಳ್ತಾರೆ ಯಾಕೆ ಅಂದ್ರೆ ಇದಿಷ್ಟನ್ನೇ ಹೇಳಿದ್ರೆ ಅದು ಪರಿಪೂರ್ಣ ಅಲ್ಲ ಇಷ್ಟನ್ನೇ ಹೇಳಿದ್ರೆ ಪೂರ್ಣ ಅಲ್ಲ ಇದೂ ಹೌದು ಇದೂ ಹೌದು ಇದೂ ಹೌದು ಅಂತ ಈ ಕುರುಡರು ಆನೆಯನ್ನು ಕಂಡು ಹೋಗಿದ್ರಂತಲ್ಲ ಆಮೇಲೆ ಏನು ಮಾಡಿದ್ರು ಕೇಳಿದ್ರೆ ಒಬ್ಬೊಬ್ಬನ ನೋಡಿ ಏನೇನು ಹೇಳ್ತಾರಲ್ಲ ಹಾಗೆ ಅದಕ್ಕೋಸ್ಕರ ಈ ಗೊಂದಲವೇ ಬೇಡ ಅಂಥೇಳಿ ಒಂದು ಮಾತನ್ನು ಹೇಳ್ತಾರೆ ಅವರು ಏನು ಅಂದ್ರೆ ಸೂರ್ಯಚಂದ್ರವು ಸ್ತನವೂ ದೇವ್ಯಾಹ ಮೊನ್ನೆ ದಿವಸ ನಾನು ಹೇಳಿದ್ದೇನೆ ಸೂರ್ಯಚಂದ್ರರೇ ಆಕೆಯ ವಕ್ಷಸ್ಥಳಗಳು ಅಂದರೆ ಆಕೆಯ ಸ್ತನಗಳು ಅಂತ ಇದು ಒಂದು ಕಡೆಗೆ ಹೇಳ್ತಾರೆ ಇನ್ನೊಂದು ಕಡೆಗೆ ತಾವೇವ ನಯನೇ ಸ್ಮೃತವು ಮತ್ತೊಂದು ಕಡೆಗೆ ಸೂರ್ಯ ಮತ್ತು ಚಂದ್ರರೇ ಆಕೆಯ ಕಣ್ಣುಗಳು ಅಂತಲೂ ಹೇಳ್ತಾರೆ ಯಾಕೆಂದ್ರೆ ಕಾರಣ ಉಂಟು ಸೂರ್ಯ ಹಗಲನ್ನ ಬೆಳಗುವವನು ಚಂದ್ರ ರಾತ್ರಿಯನ್ನು ಬೆಳಗುವವನು ಸೂರ್ಯನಿಲ್ಲದೆ ಇರುವಾಗ ಚಂದ್ರ ಚಂದ್ರನಿಲ್ಲದೆ ಇರುವಾಗ ಸೂರ್ಯ ಈ ಇಬ್ಬರೂ ಮೂಲಕ ನಮ್ಮನ್ನು ನೋಡ್ತಾ ಇರುವವಳು ಎನ್ನುವಂಥದ್ದು ಹಿಂದಿರುವ ಅರ್ಥ ಯಾಕೆಂದರೆ ನಾವು ಪರವಾಗಿಲ್ಲ ಹಾಗಲೂ ಆಯ್ತಲ್ವಾ ಇನ್ನೇನು ಕಾಣೋದಿಲ್ಲ ಸೂರ್ಯನ ನಮ್ಮನ್ನೇನು ಕೂಡ ಗಮನ ಇಲ್ಲ ಹೋದ್ನಲ್ಲ ನಾವು ಇನ್ನೇನು ಏಕಾರು ಮಾಡ್ಬೋದು ನೋ ಚಂದ್ರ ಇದ್ದಾನೆ ಅಂತ ಆಗಲೂ ನಾವು ಕೆಟ್ಟ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ ಅಂತ ಅರ್ಥ ಆ ಚಂದ್ರ ಹೋದ್ನಲ್ಲ ಅಂದ್ರೆ ಸೂರ್ಯ ಬಂದಲ್ಲ ಒಳ್ಳೆ ಗ್ರಹಚಾರ ಆಯ್ತಲ್ಲ ಹೋದ ಅಂದ್ರೆ ಬಂದ ಅಂತ ಅರ್ಥ ಬಂದ ಅಂದ್ರೆ ಹೋದ ಅಂತ ಅರ್ಥ ಹಾಗೆಯೇ ನೀವು ಏನೇ ಮಾಡಿಯೂ ಸಹ ಆಕೆಯ ಕಣ್ಣನ್ನ ತಪ್ಪಿಸಿ ನೀವು ಏನನ್ನೂ ಮಾಡಲಾರಿರಿ ಹಾಗಾಗಿ ತಾವೇವ ನಯನೆ ಸ್ಮೃತವು ಮತ್ತೆ ಮೂರನೇದು ಉಭವು ತಾಟಂಕ ಯುಗಲವು ಅವರನ್ನೇ ಕೆಲವು ಕಡೆಗೆ ಆಕೆಯ ಬೆಂಡೋಲೆಗಳಾಗಿಯೂ ಸಹ ಹೇಳಿದ್ದಿದೆ ಇದು ಕವಿಯ ಮಾತಲ್ಲ ಇತಿ ವೈದಿಕಿ ಶ್ರುತಿ ವೇದ ಹೇಳುವ ಮಾತು ಆ ವೇದವಾಣಿ ಜಗನ್ಮಾತೆಯನ್ನು ವರ್ಣನೆ ಮಾಡಬೇಕಿದ್ರೆ ಕೆಲವು ಕಡೆಗೆ ಸೂರ್ಯರನ್ನು ಸೂರ್ಯಚಂದ್ರನ ಆಕೆಯ ಬೆಂಡೋಲೆ ಅಂತ ಹೇಳುತ್ತೆ ಕೆಲವು ಕಡೆಗೆ ಆಕೆಯ ಸ್ತನಗಳು ಅಂತ ಹೇಳುತ್ತೆ ಮತ್ತು ಕೆಲವು ಅವರಿಬ್ಬರೇ ಆಕೆಯ ಕಣ್ಣುಗಳು ಅಂತ ಹೇಳುತ್ತೆ ಈ ಮೂರು ನಮಗೆ ಗೊತ್ತಿರಬೇಕು ಅಲ್ಲಲ್ಲಿ ಆ ಸಂದರ್ಭಕ್ಕೆ ಅದನ್ನು ಹೇಳ್ತಾ ಹೋಗ್ತಾರೆ ಅಷ್ಟು ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಗವತ್ಪಾದರು ಇನ್ನೊಂದು ಮಾತನ್ನು ಹೇಳ್ತಾರೆ ಅದೇನು ಸಾಮಾನ್ಯವಾದಂತಹ ಬೆಂಡೋಲೆ ಅಲ್ಲ ಬೆಂಡೋಲೆ ಅನ್ನೋದು ಓಲೆ ಅಂತ ಅಷ್ಟೇ ಹೇಳಬೇಕು ಅದು ಅತ್ಯಂತ ಗೃಹಿಣಿಯರು ಅದು ಇಲ್ಲದೆ ಇರಬಾರದು ಅನ್ನೋದು ಪ್ರಾಚೀನರ ಕಲ್ಪನೆ ಏನೂ ಇಲ್ಲದೆ ಇದ್ದರೆ ಒಂದು ಬೆಂಡನ್ನಾದರೂ ಸಹ ಸುತ್ತಿ ಹಾಕ್ಕೊಳ್ಬೇಕು ಅಂತ ಅದೇ ಒಂದು ಆಭರಣ ಅದಕ್ಕೋಸ್ಕರ ಅದೊಂದು ಮಂಗಲ ವಸ್ತುಗಳಲ್ಲಿ ಅದು ಒಂದು ಹೌದು ನೋಡಿ ಕಾಡು ಜನರು ಏನು ಇರೋದಿಲ್ಲ ಆದರೂ ಸಹ ಈ ಒಂದು ಹೂವಿನ ಗಿಡದ ನಾರುಗಳು ಬರ್ತವೆ ಅಥವಾ ಈಚಲು ಗಿಡದ ಆ ಕಡ್ಡಿಗಳು ಬರ್ತವೆ ಆ ಕಡ್ಡಿಯನ್ನು ತೆಗೆದು ಅದರಂತಹ ರಂಬೆಯನ್ನು ಸುತ್ತಿ ಈ ಥರ ರಿಂಗ್ ತರ ಮಾಡಿ ಹಾಕೊಳ್ತಾರೆ ಅವರು ಇಲ್ಲದೆ ಇರಕೂಡದು ಎನ್ನುವಂಥದ್ದು ಯಾಕೆಂದ್ರೆ ಅದೊಂದು ಸಾಮಾನ್ಯ ಅತ್ಯಂತ ಕಡಿಮೆ ಮಟ್ಟದ ಶೋಭೆ ಅಂತ ಅಷ್ಟು ಇರಬೇಕು ಅಂತ ಆ ಹಿನ್ನೆಲೆಯಲ್ಲಿ ಅದು ವಸ್ತು ಯಾವುದಾದ್ರು ಇರಲಿ ಜಗನ್ಮಾತೆ ಯಾವುದನ್ನು ಧಾರಣೆ ಮಾಡಿದರೂ ಸಹ ಅದು ವಸ್ತುವಿನಿಂದ ತೀರ್ಮಾನ ಆಗೋದಿಲ್ಲ ಜಗನ್ಮಾತೆಯ ಸಂಪರ್ಕದಿಂದ ಅದಕ್ಕೆ ಬೆಲೆ ಬಂದು ಬಿಡುತ್ತದೆ ಅನ್ನೋದಕ್ಕೋಸ್ಕರ ಅವರೊಂದು ಮಾತು ಹೇಳ್ತಾರೆ ಪ್ರತಿಭಯ ಪ್ರತಿಭೆಯ ಮೃತ್ಯು ಹರಿಣಿಂ ವಿಪದ್ಯಂತೆ ವಿಶ್ವೇ ವಿಧಿಶತಮ ಖಾದ್ಯ ದಿ ವಿಷದ ಕರಾಲಂ ಯತ್ಕ್ಷೇಲಂ ಕಬಲಿತವತ ಕಾಲಕಲನ ನ ಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕ ಮಹಿಮಾ ದೇವತೆಗಳು ತಮಗೆ ಮರಣ ಬರಬಾರದು ಅಂಥೇಳಿ ಕ್ಷೀರಸಾಗರವನ್ನ ಮಥನ ಮಾಡಿ ಅಮೃತಪಾನ ಮಾಡಿದ್ರಂತೆ ಸುಧಾಮು ಪ್ಯಾಸ್ವಾದ್ಯ ಪ್ರತಿಭಯ ಜರಾಮೃತ್ಯು ಹರಿಣಿಮ್ ಓಲ್ಡ್ ಏಜ್ ಅನ್ನ ನೀಗಿಸುವಂತಹದ್ದು ಮೃತ್ಯುವನ್ನು ಹೋಗಲಾಡಿಸುವಂತಹದ್ದು ಆದಂತಹ ಅಮೃತವನ್ನು ಪಾನ ಮಾಡಿದರು ಆದ್ರೆ ಏನು ಮಾಡೋಣ ವಿಪದ್ಯಂತೆ ವಿಶ್ವೇ ವಿಧಿಶತ ಮಖಾದ್ಯ ದಿವಿಷದ ಆ ಪ್ರಲಯ ಕಾಲದ ಇವರು ಎಲ್ಲರೂ ಸಹ ಹೋಗಿಬಿಡ್ತಾರೆ ಅಲ್ಲಿ ಅಮೃತ ಪಾನ ಮಾಡದೇ ಇದ್ದವನು ಒಬ್ಬ ಇದ್ನಪ್ಪ ಅವನು ಪಾನ ಮಾಡಿದ್ದೇ ಬೇರೆ ಯಾರು ಅದೇ ನಿನ್ನ ಪತಿಯಾದಂತಹ ಶಿವ ಅವರು ಅಮೃತಪಾನ ಮಾಡಿದ್ರು ಇವನು ವಿಷಪಾನ ಮಾಡ್ದ ಇಲ್ಲ ನೋಡಿ ವೈರುಧ್ಯ ನೋಡಿ ಸಾಯಬಾರದು ಅಂತ ಅಮೃತಪಾನ ಮಾಡಿದವರು ಸಾಯ್ತಾರೆ ಸಾಯಿಸುವಂತ ವಿಷಪಾನ ಮಾಡಿದರೂ ಸಾಯೋದಿಲ್ಲ ಯಾಕಮ್ಮ ಮನಿ ಹೇಳ್ತಾನೆ ಇದು ಅವನು ಸತ್ ಹೋಗ್ತಿದ್ನ ಏನೋ ಅವನದಲ್ಲಮ್ಮ ಮಹಿಮೆ ತವ ಜನನಿತಾಟಂಕ ಮಹಿಮಾ ನಿನ್ನ ಓಲೆಯ ಭಾಗ್ಯ ಅಷ್ಟು ಗಟ್ಟಿ ಉಂಟಮ್ಮ ಎಂಥ ಮಾತು ಅಂದ್ರೆ ವಿಷ ಕುಡಿದ್ರೂ ಸಾಯ್ದೇ ಇರುವಂತಹ ಒಂದು ಸ್ಥಿತಿ ನಿನ್ನ ಪತಿಗೆ ಬಂದಿದ್ದಿದ್ರೆ ಅದು ಅವನ ಯೋಗ್ಯತೆಯಿಂದ ಅಲ್ಲಮ್ಮ ನಿನ್ನ ಓಲೆಯ ಭಾಗ್ಯ ಗಟ್ಟಿ ಇದೆ ನೋಡು ರಾನು ಬದುಕಿದ್ದಾನೆ ಅಂತ ಎಷ್ಟು ಸಲ ನಾರು ವಿಷ ಕೊಡಿಲಿ ಅವನು ಸಾಯೋದಿಲ್ಲ ಯಾಕೆಂದ್ರೆ ನಿನ್ನ ಈ ಬೆಂಡೋಲೆಗಳು ಓಲೆಗಳು ಗಟ್ಟಿ ಇವೆ ಸೌಭಾಗ್ಯ ವೃದ್ಧಿಗೆ ಬೇಕು ಇದು ಒಂದು ಶ್ಲೋಕ ಸಾಕು ನಾವು ವಾಸ್ತವಿಕ ಹೆಣ್ಣು ಮಕ್ಕಳಿಗೆ ಆ ಓಲೆಯನ್ನು ತೊಡಿಸುವಾಗ ಪುರೋಹಿತರು ಮಂತ್ರ ಹೇಳ್ತಾರೋ ಬಿಡ್ತಾರೋ ಹೇಳಿದ ಅರ್ಥ ಆಗುತ್ತೋ ಬಿಡುತ್ತೋ ಪಕ್ಷ ಇದು ಒಂದು ಶ್ಲೋಕವನ್ನು ಹೇಳಿ ಧಾರಣೆ ಮಾಡಿದ್ರೆ ಆ ಮಗು ಸ್ಥಿರಕಾಲ ಹಾಗೆ ಇರ್ತಾರೆ ಸ್ಥಿರಕಾಲ ಅಂದ್ರೆ ಎಷ್ಟು ಅಂದ್ರೆ ಅದಕ್ಕೂತ್ರ ಲಲಿತಾಶಾಸ್ತ್ರ ಸಿಗುತ್ತೆ ನೋಡಿ ತಾರಾಕಾಂತಿ ತಿರಸ್ಕಾರಿ ನಕ್ಷತ್ರಗಳನ್ನ ನಾಚಿಸುವಷ್ಟರ ಮಟ್ಟಿಗೆ ಪ್ರಕಾಶಮಾನವಾದಂಥದ್ದು ಅಂತ ಹಿಂದೆ ಹೇಳಿದ್ದಾರಲ್ಲ ಅಂತಹ ಒಂದು ಸೌಭಾಗ್ಯ ಸ್ಥಿತಿ ಎನ್ನುವಂಥದ್ದು ಅಷ್ಟು ಹಿನ್ನೆಲೆಯಲ್ಲಿ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ ಎನ್ನುವಂತಹ ಈ ನಾಮಕ್ಕೂ ಸಹ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ ಮತ್ತೆ ಮುಂದಿನ ಮಾತು ಇಪ್ಪತ್ತ ಮೂರನೆಯ ಶ್ಲೋಕ ಒಂದಕ್ಕಿಂತ ಒಂದು ಅದ್ಭುತವಾದಂತಹ ನಾಮಗಳು ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲ ಭೂಹು ಇನ್ನೊಂದು ಸಲ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲ ಭೂ ಅಂದರೆ ಪದ್ಮರಾಗ ಶಿಲೆಯಿಂದ ಮಾಡಿದಂತಹ ಕನ್ನಡಿಯನ್ನೂ ನಾಚಿಸುವ ಅಂದರೆ ತಿರಸ್ಕರಿಸುವ ಕಪೋಲಗಳು ಉಳ್ಳವಳು ಕಪೋಲ ಅಂದರೆ ಇದು ಈ ಪದ್ಮರಾಗ ಎನ್ನುವಂತಹ ಶಬ್ದದ ನಿನ್ನೆ ಬಂದಿತ್ತು ನಾನು ಅದನ್ನು ಹೇಳಿದ್ದೆ ಅದನ್ನು ಕುರುವಿಂದ ಅಂತ ಕರೀತಾರೆ ಇನ್ನೊಂದು ಅರ್ಥ ಪದ್ಮರಾಗ ಕುರುವಿಂದ ಅಂದ್ರೂ ಒಂದೇ ಪದ್ಮರಾಗ ಅಂದ್ರೂ ಒಂದೇ ಈಗ ನಾವು ಇಲ್ಲಿ ಇಲ್ಲಿಂದ ನೋಡಿದ್ವಿ ಇಲ್ಲಿ ನೋಡಿದ್ವಿ ಇನ್ನು ಮತ್ತೆ ಉಳಿತಲ್ಲ ಈ ಭಾಗ ಅಲ್ವಾ ಹಾಗಾಗಿ ಇದರ ಈ ಭಾಗವನ್ನು ವರ್ಣನೆ ಮಾಡ್ತಾರೆ ಅದು ಹೇಗೆ ಉಂಟು ತಾಯಿಯ ಕೆನ್ನೆ ಅದು ಪದ್ಮರಾಗ ಶಿಲೆಯಿಂದ ಮಾಡಿದ ಕನ್ನಡಿ ಪದ್ಮರಾಗ ಶಿಲೆ ಅತ್ಯಂತ ಟ್ರಾನ್ಸ್ಪರೆಂಟ್ ಆದಂತಹ ಶಿಲೆ ಅದು ಎಲ್ಲಿ ಹುಟ್ಟತ್ತೆ ಅನ್ನೋದನ್ನು ನಿನ್ನೆ ದಿವಸ ನಾವು ನೋಡಿದ್ದೇವೆ ಅದನ್ನು ಅವರೇ ಭಾಸ್ಕರೆಯೇ ಬರೆದಿದ್ದಾರೆ ಹೀಗೆ ರಾವಣ ಗಂಗಾ ಅನ್ನುವಲ್ಲಿ ಅದ್ರ ಪ್ರಾಪ್ತಿ ಹೀಗೆ ಅನ್ನುವ ಹಾಗೆ ಅಂತಹ ಶಿಲೆಯಿಂದ ಮಾಡಿದ ಕನ್ನಡಿ ನೋಡಿ ಯಾವುದೇ ಶಿಲೆ ಸಹಜವಾಗಿ ಟ್ರಾನ್ಸ್ಪರೆಂಟ್ ಆಗಲ್ಲ ಅದು ಪಾಲಿಶ್ ಮಾಡಿದಾಗ ಆ ಒಂದು ಟ್ರಾನ್ಸ್ಪರೆಂಟ್ ಆಗತ್ತೆ ಅದು ಅಲ್ವಾ ಅದು ಪದ್ಮರಾಗ ಶಿಲೆಗೆ ಸಹಜವಾಗಿ ಆ ಶಕ್ತಿ ಉಂಟು ಅದನ್ನು ಪಾಲಿಶ್ ಮಾಡಿದಾಗ ಅದು ಎಂತಹ ಪಾರದರ್ಶಕವಾದಂತಹ ಕನ್ನಡಿ ಆಗ್ಬೋದು ಅಂದರೆ ಎಲ್ಲ ತರಹದ ಪ್ರತಿಬಿಂಬವನ್ನೂ ಹಿಡಿದು ತೋರಿಸುವಷ್ಟರ ಮಟ್ಟಿಗೆ ಸ್ವಚ್ಛವಾದ ಶುಭ್ರವಾದಂಥ ಕನ್ನಡಿ ಆಗತ್ತೆ ಹಾಗೆ ಇದೆ ಜಗನ್ಮಾತೆ ಎರಡು ಕೆನ್ನೆಗಳು ಪರಿಭಾವಿ ಕಪೋಲ ಭೂಹು ಪರಿಭಾವಿ ಅಂದ್ರೆ ಆ ಕನ್ನಡಿಯನ್ನ ಪದ್ಮರಾಗ ಶಿಲೆಯಿಂದ ಮಾಡಿದ ಕನ್ನಡಿಯನ್ನ ತಿರಸ್ಕರಿಸುವಂತಹದ್ದು ನಾಚಿಸುವಂತಹದ್ದು ಸೋಲಿಸುವಂತಹದ್ದು ಹಾಗುಂಟು ಆಕೆಯ ಕೆನ್ನೆ ಅದು ಯಾವುದೇ ಆರ್ಟಿಫಿಷಿಯಲ್ ಆಗಿ ಇದ್ದದ್ದಲ್ಲ ಸಹಜವಾಗಿ ಇದ್ದದ್ದು ಇನ್ನೊಬ್ಬ ವ್ಯಾಖ್ಯಾನಕಾರ ಹೇಳ್ತಾರೆ ಈ ಸಂದರ್ಭ ಬಂದಿದ್ದ ಹೇಳಿಬಿಡ್ತೇನೆ ನಾವು ಹೊರಟಿದ್ದು ಜಗನ್ಮಾತೆ ವರ್ಣನೆಗೆ ಪವಿತ್ರ ಭಾವನೆ ಸದಾ ನಮ್ಮಲ್ಲಿ ಇರಬೇಕು ಪರಮೇಶ್ವರ ತನ್ನ ಮುಖವನ್ನು ನೋಡ್ಕೊಳ್ಬೇಕು ಅಂತ ಅನಿಸಿದಾಗ ಮನೆಯಲ್ಲಿ ಕನ್ನಡಿ ಇಟ್ಟಿರ್ಲಿಲ್ಲವಂತೆ ಮತ್ತೆ ನಾನು ಹೇಳಬೇಕಾದಿಲ್ಲ ಜಗನ್ಮಾತೆಯ ಕೆನ್ನೆಗಳೆಯ ಅವನ ಮುಖವನ್ನು ನೋಡಿಕೊಳ್ಳುವಂತಹ ಕನ್ನಡಿಗಳಾಗಿದ್ದವು ಎಂಥ ಕಲ್ಪನೆ ಕವಿ ಹಾಗೆ ಹೇಳ್ತಾನೆ ಆದರೆ ಭಗವತ್ಪಾದರು ಇದನ್ನು ಬೇರೆ ರೀತಿಯಾಗಿ ಹೇಳ್ತಾರೆ ಬಹಳ ಅದ್ಭುತವಾಗಿ ಹೇಳ್ತಾರೆ ಅವರು ಏನು ಅಂದರೆ ಆಕೆಯ ಕೆನ್ನೆ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದ ಮೇಲೆ ಆಕೆ ಈ ಓಲೆಗಳಿದ್ದಾವಲ್ಲ ಅದು ಹೀಗಿರುವ ಓಲೆ ಅಥವಾ ಹೀಗಿರುವ ಓಲೆ ಹೇಗಾರು ಉಂಟು ಒಟ್ಟಾರೆ ಚಕ್ರಾಕಾರವಾಗಿ ಉಂಟು ಸೂರ್ಯ ಮಂಡಲ ಚಂದ್ರ ಮಂಡಲ ಅಂತ ಹೇಳಿದ್ದೇವೆ ಅಲ್ವಾ ಈ ಮಂಡಲಗಳು ಈ ಕರ್ಣಾಭರಣಗಳು ಇಲ್ಲಿ ರಿಫ್ಲೆಕ್ಟ್ ಆದಾಗ ಈ ರಿಫ್ಲೆಕ್ಟ್ ಆದಂಥವು ಎರಡು ಇವು ಮೂಲಭೂತದಲ್ಲಿರುವಂಥವು ಎರಡು ಒಟ್ಟು ಎಷ್ಟಾಯಿತು ಹಾಕಾಯ್ತು ఊహ సాధ్యలేదన్న స్ఫురద్గండ భోగ ప్రతిఫలిత తాటంక యుగలం తాటంక అంత మదేనే ప్రతిఫలిత తాటంక యుగలం ఇది ఎరడు ఇది ఎరడు నాకైతల్ చతుశ్చక్రం మన్యే తవ ముఖం ఇదం మన్మథ రథం నిన్న ముఖ అల్ మన్మథన రథ ಆ ರಥಕ್ಕೆ ನಾಲ್ಕು ಚಕ್ರಗಳು ಯಾವ್ಯಾವುದು ಅಂದ್ರೆ ಎರಡು ನಿನ್ನ ಓಲೆಗಳು ಮತ್ತೆ ನಿನ್ನ ಮುಖದಲ್ಲಿ ಪ್ರತಿಬಿಂಬಿತಗೊಂಡಂತಹ ಇನ್ನೆರಡು ಆ ಓಲೆಗಳು ನಾಲ್ಕು ಚಕ್ರಗಳು ಅವನಿಗೆ ಯಾಕಪ್ಪ ಈ ರಥ ಅಂದ್ರೆ ಅವನಿಗೆ ನಿನ್ನ ಗಂಡನ ಮೇಲೆ ಎಲ್ಲಿಲ್ಲದ ಕೋಪ ಯಾಕೆ ಅಂದ್ರೆ ಅವನನ್ನ ಕಮರಿಸಿದ್ದ ಶಿವ ಈಗ ನನ್ನನ್ನ ಕಮರಿಸಿದಂತಹ ನಿನ್ನನ್ನ

ಅವನಿಗೆ ಬಹಳ ಧೈರ್ಯ ಬಂತಂತೆ ಜಗನ್ಮಾಥೆಯ ಮುಖವನ್ನು ನೋಡಿದಾಗ ಈ ಮುಖ ಎನ್ನುವಂತಹ ರಥವನ್ನ ಏರಿದರೆ ಮಾತ್ರ ನಾನು ಇವನನ್ನ ಸೋಲಿಸಬಲ್ಲೆ ಅಲ್ಲದಿದ್ರೆ ಸೋಲಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಲಲಿತಾ ಸಹಸ್ರನಾಮ ಹೀಗೆ ಹೇಳುತ್ತೆ ಸೌಂದರ್ಯ ಲಹರಿ ಹಾಗೆ ಹೇಳುತ್ತೆ ಎಲ್ಲದೂ ಅದ್ಭುತವಾದಂತಹ ಕಲ್ಪನೆಗಳು ಒಂದಕ್ಕಿಂತ ಒಂದು ಮಿಗಿಲಾದಂತಹ ಕಲ್ಪನೆಗಳು ಪ್ರಾಯಶಃ ಇಂಥವುಗಳನ್ನೆಲ್ಲ ನಾವು ಎಷ್ಟೋ ಜನ್ಮಗಳ ಕಾಲ ಸ್ವತಂತ್ರವಾಗಿ ವಿಚಾರ ಮಾಡಿದರೂ ನಮಗೆ ಹೊಳೆಯಲ್ಲ ಇವು ಎಷ್ಟೋ ಜನ್ಮಗಳ ಕಾಲ ಆದರೆ ನೋಡಿ ಎಲ್ಲ ಕಾವ್ಯಮಯವಾದ ವರ್ಣನೆಯನ್ನು ಭಕ್ತಿಪರವಾಗಿ ನಯನ ಮಾಡೋದುಂಟಲ್ಲ ಇದನ್ನು ನೋಡಿದ ನಮಗೆ ಏನು ಅನ್ನಿಸ್ತದೆ ಎಲ್ಲೋ ಒಂದು ಕಡೆಗೆ ನಾನು ಆರಾಧಿಸ್ತಾ ಇರುವಂಥ ಜಗನ್ಮಾತೆಯ ಮುಖ ಹೇಗುಂಟು ಅಲ್ವಾ ಎಲ್ಲೋ ಒಂದು ಕಡೆಗೆ ಅಚ್ಚರಿ ಆ ಅಚ್ಚರಿಯಿಂದಾಗಿ ಭಕ್ತಿ ಭಾವ ಮತ್ತೆ ಚಿಮ್ಮಿ ಬರ್ತಾ ಇರುತ್ತೆ ಮೇಲಕ್ಕೆ ಅದಕ್ಕೋಸ್ಕರ ಹೇಳೋದು ಅತ್ಯಂತ ಶ್ರೇಷ್ಠರಾದಂಥ ದೇವತಾ ಪುರುಷರ ಅಥವಾ ದೇವತಾ ಸ್ತ್ರೀಯ ವರ್ಣನೆಯಿಂದ ಅಲ್ಲಿ ಸಾಮಾನ್ಯವಾದಂಥ ತುಚ್ಛ ಭಾವನೆಗಳು ಮೂಡೋದಿಲ್ಲ ಏಕೆಂದರೆ ಅವರ ಆ ವ್ಯಕ್ತಿತ್ವದ ಶ್ರೇಷ್ಠತೆಯೇ ಈ ತುಚ್ಛ ಭಾವನೆಗಳನ್ನು ತುಳಿದು ಬಿಡ್ತವೆ ಇದು ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ ಹಾಗಿಲ್ಲದೆ ಇದನ್ನು ನೋಡಿ ವಿಚಾರ ಮಾಡಿ ಹಯಗ್ರೀವ ಋಷಿಗಳು ಹೇಳಿದ್ಯಾರಿಗೆ ಅಗಸ್ತ್ಯರಿಗೆ ಅವರು ಇಬ್ರು ವಿರಕ್ತರೆ ಆ ವಿರಕ್ತಿ ಯಾಕಪ್ಪ ಈ ವಿಷಯ ವಿಚಾರ ಮಾಡಿ ಮತ್ತೆ ಸೌಂದರ್ಯ ಲಹರಿ ಎಂದು ಬರುವಂತಹ ಭಗವತ್ಪಾದರು ಅದನ್ನು ಅವರು ಎಂಟು ಒಂಬತ್ತನೇ ವಯಸ್ಸಿನಲ್ಲಿ ಆದದ್ದು ಅಂತಾನೆ ಪ್ರಸಿದ್ಧಿ ಅವ್ರು ಯಾಕೆ ಈ ವಿಷಯ ಹೇಳ್ತಾರೆ ಅಂದರೆ ಲೋಕದ ಸಾಮಾನ್ಯ ಜನರ ಕಣ್ಣಿಗೆ ಕಾಣುವಂತಹದ್ದನ್ನು ಬಿಟ್ಟು ಅಲ್ಲಿ ಏನೋ ಒಂದು ವಿಶೇಷತೆ ಉಂಟು ಅಲ್ವಾ ಈಗ ನಾವು ಅವ್ರಿಗಿಂತ ಬುದ್ಧಿವಂತರು ಅಂತ ಹೇಳಿದರೆ ಇಂಥದ್ದು ಒಂದು ಎರಡು ನಾಮ ನಾವು ಹೊಸಬೇಕಪ್ಪ ಕಟ್ಟಿ ಹೇಳಬೇಕಪ್ಪ ಸಾಧ್ಯ ಉಂಟಾ ನಮಗೆ ಇಲ್ಲ ಹಾಗೆ ಹೇಳಕ್ಕೆ ಬಂದ್ರೆ ಇಲ್ಲ ರೀ ಅವರು ದಡ್ರು ನಾವು ಬುದ್ಧಿವಂತರು ಅಂತ ಹೇಳ್ಕೊಳ್ಬೋದು ನಮಗೆ ಆಕ್ಷೇಪ ಮಾಡಕ್ಕೆ ಮಾತ್ರ ಬರುತ್ತೆ ನಮ್ಮ ಆಕ್ಷೇಪ ಮೂಲವೇ ಇರೋದಿಲ್ಲ ಅದಕ್ಕಿಂತ ಹೆಚ್ಚಿಗೆ ನೋಡಿ ಲಲಿತಾ ನಾಮಕ್ಕೆ ಇರಲಿ ಅಥವಾ ಸೌಂದರ್ಯರಿಗೆ ಇರಲಿ ವ್ಯಾಖ್ಯಾನ ಬರೆದವರು ಯಾರು ಲೌಕಿಕ ವ್ಯಕ್ತಿಗಳಲ್ಲ ಎಲ್ಲರೂ ಋಷಿ ತುಲ್ಯರಾದವರು ತಪಸ್ವಿಗಳು ಎಲ್ಲ ತುರಿ ಆಶ್ರಮದವರೇ ಜಾಸ್ತಿ ಇದ್ದಾರೆ ಇಲ್ಲಿ ಮತ್ತೆ ಹಾಗೆ ಹೇಳಬೇಕಿದ್ರೆ ನಮ್ಮ ಕಣ್ಣಿಗೆ ಗೋಚರಿಸದೇ ಇರುವ ಗೋಚರಿಸಿದರೂ ನಾವು ಕಂಡಂತೆ ಇಲ್ಲದೇ ಇರುವಂಥ ಒಂದು ವಿಶೇಷತೆ ಉಂಟು ಅಲ್ವಾ ಅದಕ್ಕೋಸ್ಕರ ನಾವು ಆ ಉನ್ನತವಾದಂಥ ಭಾವನೆಯನ್ನು ಇಟ್ಟುಕೊಂಡು ಆ ನಾಮಗಳನ್ನು ಈ ಶ್ಲೋಕಗಳನ್ನು ಪಾರಾಯಣ ಮಾಡಬೇಕು ಅದರ ಎತ್ತರಕ್ಕೆ ನಾವು ಹೋಗಲಿಕ್ಕೆ ಪ್ರಯತ್ನ ಪಡಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಈ ನಾಮ ಇಲ್ಲಿಗೆ ಆಯಿತು ಅಂತ ಅಂದ್ಕೊಂಡು ಮತ್ತೆ ನಾಲ್ಕನೆಯ ನಾಮಕ್ಕೆ ಹೋಗೋಣ ಏನು ಅಂದರೆ ನವ ಬಿಂಬಶ್ರೀ ನೆಕ್ಕಾರಿ ದಶನಚ್ಛದ ನವ ವಿದ್ರುಮ ಬಿಂಬಶ್ರೀ ನೆಕ್ಕಾರಿ ಛದ ಮೇಲ್ ನೋಡಕೆ ನೋಡ್ರಿ ಏನು ಅರ್ಥನೇ ಆಗೋದಿಲ್ಲ ಇವೆಲ್ಲ ನೋಡೋಣ ಅರ್ಥ ಏನು ಅಂತ ನವ ಅಂದ್ರೆ ಹೊಸದು ಅಂತ ಅರ್ಥ ಮತ್ತೆ ಹಿಂದೆ ಬಂದಿತ್ತು ಇದು ಹಿಂದೆ ವಿದ್ರುಮ ಅಂದ್ರೆ ಹವಳ ಮತ್ತೆ ಬಿಂಬ ಅಂದ್ರೆ ತೊಂಡೆ ಹಣ್ಣು ತೊಂಡೆ ಹಣ್ಣು ಬಿಂಬಫಲ ಅಂತ ಹೇಳ್ತೇವಲ್ಲ ನಾವು ಅದು ಬಿಂಬಫಲ ಫಲ ಅಂತನೂ ಅರ್ಥ ಉಂಟು ತೊಂಡೆ ಹಣ್ಣು ಅನ್ನುವಂತಹ ಅರ್ಥನು ಉಂಟು ಶ್ರೀ ಅಂದ್ರೆ ಅದರ ಕಾಂತಿ ನೆಕ್ಕಾರಿ ಅಂದ್ರೆ ತಿರಸ್ಕರಿಸುವಂತಹ ದಶನ ಅಂದ್ರೆ ಹಲ್ಲು ಚದ ಅಂದ್ರೆ ಅದನ್ನು ಮುಚ್ಚುವುದು ಹಲ್ಲನ್ನು ಮುಚ್ಚುವುದು ಯಾವುದ್ರಿ ತುಟಿ ಆ ದಶನ ಛದ ತುಟಿಗಳಿಂದ ಕೂಡಿದವಳು ಅಲ್ಲಿ ಏನು ಅರ್ಥ ಆಯಿತು ಅಂದ್ರೆ ಹೊಸದಾದ ಹವಳ ಮತ್ತು ಬಿಂಬಫಲ ಇವುಗಳ ಕಾಂತಿಯನ್ನು ತಿರಸ್ಕರಿಸುವಂತಹ ತುಟಿಗಳುಳ್ಳವಳು ನಾವಿನ್ನು ಮುಖದಲ್ಲೇ ಇದ್ದೀವಿ ನಾವು ಇಷ್ಟು ಇದರ ಅರ್ಥ ನೋಡಿ ಹೇಳಬೇಕಿದ್ರೆ ನಾವು ಗಮನಿಸಬೇಕು ಇಲ್ಲಿ ಅಲ್ಲಿ ಸುಮ್ಮನೆ ವಿದ್ರುಮ ಅಂತ ಹೇಳಲ್ಲ ವಿದ್ರುಮ ಅಂದ್ರೆ ಹವಳ ನವ ಅಂತಾರೆ ಅದು ಯಾಕೆ ಅದು ನವವಿದ್ರುಮ ಅಂತ ಹೇಳಬೇಕು ಹವಳ ಏನಾಗತ್ತೆ ಅಂದ್ರೆ ನಮ್ಮ ದೇಹದ ಮೇಲೆ ಇಟ್ಕೊಂಡು ಬಹಳ ದಿವಸ ಉಪಯೋಗಿಸ್ತಾ ಇದ್ದಾಗ ಅದರ ನೀರು ದೇಹಕ್ಕೆ ತಾಗಬೇಕು ಎನ್ನುವಂತಹದ್ದು ಒಂದು ಶಾಸ್ತ್ರದ ಮಾತು ಅದನ್ನು ಉಪಯೋಗಿಸ್ತಾ ಉಪಯೋಗಿಸ್ತಾ ಹೋದಾಗ ಹವಳ ಸವಿಯತ್ತೆ ಅದು ಸವಿತಾ ಸವಿತಾ ಹೋದಾಗ ಅದರ ಬಣ್ಣವೂ ಬದಲಾವಣೆ ಆಗತ್ತೆ ಆದರೆ ಜಗನ್ಮಾತೆಯ ಈ ತುಟಿ ಅಂದರೆ ಬಣ್ಣ ಬದಲಾದ ಹವಳದಂತಿಲ್ಲ ಅದನ್ನು ಹೇಳೋದಕ್ಕೋಸ್ಕರ ನವವಿದ್ರುಮ ಈಗ ತಾನೇ ಕಡೆದಿಟ್ಟಂತಹ ಹವಳ ಅದು ಅಷ್ಟು ಕೆಂಪಾಗಿ ಉಂಟದು ಅದು ನವವಿದ್ರುಮ ಮತ್ತೆ ಬಿಂಬ ಬಿಂಬ ಅಂದರೆ ಬಿಂಬ ಫಲ ಅಂತ ಒಂದು ಅರ್ಥ ಇನ್ನೊಂದು ಹಣ್ಣು ಅಂತ ನಾನು ಹೇಳಿದೆ ಅದು ಹೇಗೆ ಕೆಂಪಾಗಿ ಇರುತ್ತೋ ಹಾಗೆ ಅಷ್ಟು ಕೆಂಪಾಗಿದೆ ಅಷ್ಟೇ ಅಲ್ಲ ಈ ಎರಡು ಕೆಂಪುಗಳನ್ನು ಸಹ ನೆಕ್ಕಾರಿ ತಿರಸ್ಕರಿಸುವಂತಹದ್ದು ಕೆಳಕ್ಕೆ ಅಮುಕುವಂತಹದ್ದು ಅವುಗಳನ್ನು ದೂರಕ್ಕೆ ತಳ್ಳುವಂತಹದ್ದು ಅಂತಹ ತುಟಿ ಆ ತುಟಿ ಅಂತ ಹೇಳೋದಕ್ಕೆ ಸುಮ್ಮನೆ ಅಧರ ಓಷ್ಟ ಅಂತ ಹೇಳ್ಬೋದಿತ್ತು ಹಂಗೆ ಹೇಳ್ತಾ ಇಲ್ಲ ಭಗವ ಲಲಿತಾ ಸಹಸ್ರ ಸ್ವಾರಸ್ಯ ಅಂದರೆ ಯಾಕೆ ಅಂದರೆ ಅಲ್ಲೊಂದು ಗೊಂದಲ ಉಂಟು ಸಂಸ್ಕೃತದಲ್ಲಿ ಇದಕ್ಕೆ ಬೇರೆ ಶಬ್ದ ಇದಕ್ಕೆ ಬೇರೆ ಶಬ್ದ ನೋಡಿ ಹಾಗೆಂತ ಇದು ಅಧರ ಕೆಳದುಟಿ ಅಧರ ಮೇಲ್ದುಟ್ಟಿ ಓಸ್ಟ್ ಅಂತ ಹೇಳಬೇಕು ಇಂಗ್ಲಿಷ್ ಸುಲಭ ಅಪ್ಪರ್ ಅಂಡ್ ಲೋಯರ್ ತಲೆ ಇಲ್ಲ ಸಂಸ್ಥೆ ಆಗಲ್ಲ ಇಷ್ಟು ಸಮೃದ್ಧವಾದ ಭಾಷೆ ಇದಕ್ಕೆ ಬೇರೆ ಶಬ್ದ ಇದಕ್ಕೆ ಬೇರೆ ಶಬ್ದ ಎರಡೂ ಸೇರಿಸಿ ಒಂದು ಶಬ್ದ ಹೇಳಬೇಕು ಅಂದ್ರೆ ಅದಕ್ಕಿರೋದು ಒಂದೇ ಶಬ್ದ ದಶನ ಛದ ಹಲ್ಲನ್ನು ಮುಚ್ಚುವ ಸಾಮಗ್ರಿ ಅಂತ ಅರ್ಥ ಯಾವುದಪ್ಪ ಬಾಯಿ ಬೀಗ ಹಾಕೋದು ಇದೇ ತಾನೆ ಹೇಳ್ತಾರಲ್ಲ ಮುಚ್ಚುವಾಯಿ ಅಂತ ಮುಚ್ಚುಬಾಯಿ ಅಂದ್ರೆ ಏನು ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಲ್ವಾ ಎಂಥ ಕಲ್ಪನೆ ಹಲ್ಲನ್ನು ಮುಚ್ಚುವಂಥವುಗಳು ತುಟಿಗಳು ಅದಕ್ಕೆ ಹೇಳೋದು ನವ ಬಿಂಬಶ್ರೀ ನೆಕ್ಕಾರಿ ಶ್ರೀ ನೆಚ್ಚದ ಹವಳವನ್ನ ತೊಂಡೆ ಹಣ್ಣನ್ನು ಹಚ್ಚುವಂಥದ್ದು ಅಂಥ ತುಟಿ ಅಂತ ಇದು ಇಲ್ಲಿ ಬರುವಂತಹ ಶಬ್ದ ಭಗವತ್ ಪಾದರು ಹೇಳ್ತಾರೆ ಬಹಳ ಅವರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಅದ್ಭುತವಾಗಿ ಅರವತ್ತ ಎರಡನೆಯ ಶ್ಲೋಕದಲ್ಲಿ ಅವರು ಆ ಮಾತನ್ನ ಹೇಳ್ತಾರೆ ಪ್ರಕೃತ್ಯ ರಕ್ತ ತವ ಸುಧತಿ ದಂತಚ್ಛದ ರುಚೇ ಪ್ರವಕ್ಷ್ಯೆ ಸಾದೃಶ್ಯಂ ಜನಯತು ಫಲಂ ವಿದ್ರುಮಲತಾ ನ ಬಿಂಬ ತುಲಾ ಪ್ರತಿಫಲ ನರಾಗ ದರುಣಿತುಲಾಮೂಢ ಕಲಯ ಇಲ್ಲಿ ಹೊಸದಾದ ಹವಳ ಮತ್ತು ಅತ್ಯಂತ ಕೆಂಪಾದ ಹಣ್ಣಾದಂತಹ ತೊಂಡೆಯ ಹಣ್ಣು ಅಥವಾ ಬಿಂಬ ಫಲದಂತೆ ಕನ್ನಡದ ತೊಂಡೆ ಸಂಸ್ಕೃತ ಬಿಂಬ ಫಲ ಎರಡು ಒಂದೇ ಅರ್ಥ ಮತ್ತಿನ್ನೊಂದು ಈ ಬಿಂಬ ಅಂತಲೇ ಒಂದು ಹಣ್ಣು ಉಂಟು ಆದರೆ ಸಂಸ್ಥೆಯಲ್ಲಿ ಪ್ರಸಿದ್ಧವಾಗಿರೋದು ಬಿಂಬ ಫಲ ಅಂತ ತೊಂಡೆ ಹಣ್ಣು ಅಂತನೇ ಅರ್ಥ ಇಲ್ಲಿ ಹೀಗೆ ಹೇಳಿದರು ಆದರೆ ಇಲ್ಲಿ ಭಗವತ್ವ ಅದನ್ನು ಬೇರೆ ಇರುತ್ತೆ ಇದು ಎರಡನ್ನೂ ಇಟ್ಕೊಳ್ತಾರೆ ಮತ್ತೆ ಬಿಡೋದಿಲ್ಲ ಅವರು ಏನು ಅಂದರೆ ಈ ನಿನ್ನ ತುಟಿಗೆ ನಾನೊಂದು ಉಪಮಾನ ಕೊಟ್ಟು ಹೇಳಬೇಕು ಅಂತ ಆದರೆ ಒಂದು ಉಪಮಾನ ಕೊಡಬಹುದು ಏನು ಅಂದ್ರೆ ವಿದ್ರುಮ ಲತಾ ವಿದ್ರುಮ ಅಂದ್ರೆ ಹವಳ ಲತಾ ಅಂದ್ರೆ ಬಳ್ಳಿ ಹವಳದ ಬಳ್ಳಿ ಇದ್ದು ಆ ಬಳ್ಳಿಯಲ್ಲಿ ಹವಳದ ಹಣ್ಣುಗಳಾದರೆ ನಾನು ಅದನ್ನು ಉಪಮಾನವಾಗಿ ಹೇಳಬಹುದು ನಿನ್ನ ತುಟಿಗಳಿಗೆ ಆದರೆ ಹವಳದ ಬಳ್ಳಿ ಉಂಟ ಇಲ್ಲ ಹಾಗಾಗಿ ನಿನಗೆ ತುಟಿಗೆ ಉಪಮಾನವೇ ಇಲ್ಲ ಒಂದರ್ಥ ಇನ್ನೊಂದರ್ಥ ಪ್ರವಕ್ಷ್ಯೇ ಸಾದೃಶ್ಯಂ ಜನಯತು ಫಲಂ ನ ಬಿಂಬಂ ತದ್ಬಿಂಬ ಪ್ರತಿಫಲ ನಾಗಾದರುಣಿತಂ ಹೋಗ್ಲಿ ಆ ಬಿಂಬ ಫಲವನ್ನು ಏನಾದರೂ ಹೇಳೋಣ ಅಂದ್ರೆ ಅದು ಆಗೋಲ್ಲ ಯಾಕೆ ಅಂದ್ರೆ ಅದಕ್ಕೆ ಬಿಂಬ ಫಲ ಅಂತ ಹೆಸರು ಬಂದಿದ್ದ ಯಾಕೆ ಗೊತ್ತಾ ನಿನ್ನ ತುಟಿಗಳ ಪ್ರತಿಬಿಂಬ ಅಲ್ಲಿ ಬಿದ್ದದ್ರಿಂದ ಅದಕ್ಕೆ ಬಿಂಬ ಫಲ ಅಂತ ಹೆಸರು ಬಂದಿದೆ ಅಂದರೆ ನಿನ್ನ ತುಟಿಗಳ ಬಣ್ಣವನ್ನು ಹೀರಿಕೊಂಡು ತಾನು ಕೆಂಪಾಗಿ ಆ ಹೆಸರನ್ನು ಪಡೆದಿದ್ದು ನಿನ್ನ ತುಟಿಗಳು ಉತ್ಕೃಷ್ಟ ಈ ಬಿಂಬ ಫಲ ನಿಕೃಷ್ಟ ನಿಕೃಷ್ಟವಾದ ಇವುಗಳನ್ನು ನಿನ್ನ ತುಟಿ ನಾನು ಹೇಗಮ್ಮ ಉಪಮಾನವಾಗಿ ಹೇಳಿ ಏನು ಹೇಳಿದಂಗಾಯ್ತು ನಿನ್ನ ತುಟಿಗಳಿಗೆ ಉಪಮಾನವೇ ಇಲ್ಲ ಹವಳದ ಬಳ್ಳಿಯಲ್ಲಿ ಏನಾದರೂ ಅವಳದ ಹಣ್ಣು ಬಿಟ್ಟರೆ ಹೇಳಬಹುದಿತ್ತು ಇಲ್ಲ ಇದನ್ನು ಹೇಳೋಣ ಅಂದರೆ ಅದು ಉಪಮೆ ಯಾವಳು ನಿನ್ನ ತುಟಿಗೆ ಉಪಮಾನ ಅಲ್ಲವೇ ಅಲ್ಲ ಅದು ಹೇಗೆ ಅಂತ ಈ ರೀತಿಯಾಗಿ ಭಗವತ್ಪಾದರು ಜಗನ್ಮಾತೆಯ ತುಟಿಗೆ ಹೋಲಿಕೆಯೇ ಇಲ್ಲ ಉಪಮಾನವೇ ಇಲ್ಲ ಅನ್ನೋದನ್ನು ಈ ರೀತಿಯಾಗಿ ಹೇಳ್ತಾರೆ ಲಲಿತಾ ಸಹಸ್ತ್ರನಾಮ ಈ ರೀತಿಯಾಗಿ ಹೇಳಿದೆ ಇಪ್ಪತ್ನಾಲ್ಕು ನಾಮಗಳನ್ನು ನೋಡಿದ್ದೇವೆ ಕಾಲಪುರುಷ ಸಮಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ ಹೇಳ್ತಾ ಇದ್ದಾನೆ ಮುಂದಿನ ನಾಮ ಬಹಳ ಅದ್ಭುತವಾದಂಥ ನಾಮ ಆದರೆ ನಾವು ಮಾರ್ಚ್ ಏಳನೇ ತಾರೀಕಿನಲ್ಲಿ ಕಾಯಲೇಬೇಕು ಈ ಎಲ್ಲ ಉಪಮಾನಗಳೆಲ್ಲ ಒಂದಕ್ಕಿಂತ ಒಂದು ಮಿಗಿಲಾದಂತಹ ಉಪಮಾನಗಳು ಹೋಲಿಕೆಗಳು ಮಂತ್ರಗಳನ್ನು ಉಪಮಾನವಾಗಿ ಕೊಡುವಂಥದ್ದು ಇಲ್ಲಿ ಮಾತ್ರ ಸಿಗುತ್ತೆ ನಮಗೆ ಅಂಥ ಅದ್ಭುತವಾದಂಥ ನಾಮ ಬಹಳ ಎಷ್ಟೋ ಸಲ ನಮಗೆ ಗೊತ್ತಿಲ್ಲದೇ ಕಣ್ಣೀರು ಹಾಕಿಸಿಬಿಡುತ್ತೆ ಆ ನಾಮಗಳ ಒಂದು ವಿಶೇಷತೆ ಹೇಗೆ ಅಂತ ಅಂತಹ ಒಂದು ಅದ್ಭುತ ನಾಮ ಅದನ್ನು ನಾವು ಮುಂದೆ ಮಾರ್ಚ್ ತಿಂಗಳಲ್ಲ ಏಳನೇ ತಾರೀಕು ಸೇರಿದಾಗ ನೋಡೋಣ ಏನಿದ್ರೂ ಸಹ ಈ ಐದು ದಿನಗಳ ಕಾಲ ಜಗನ್ಮಾತೆ ಚಿಂತನೆಗೆ ಸಹಕರಿಸಿದಂಥ ಶ್ರೀಯುತ ದೇವತಾ ನಾಗರಾಜ್ ಮತ್ತು ಅವರ ಪರಿವಾರಕ್ಕೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರು ಯಾವ ಉದ್ದೇಶದಿಂದ ಈ ದತ್ತಿ ನ್ಯಾಸ ಮಾಡಿದ್ದಾರೋ ಅದನ್ನು ಜಗನ್ಮಾತೆ ಈಡೇರಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಮತ್ತು ಎರಡನೇದಾಗಿ ನೀವೆಲ್ಲರೂ ಈ ಕೇಳುವ ಕೆಲಸಕ್ಕೆ ಬಂದಿದ್ದೀರಿ ನಾನು ಯಾವಾಗಲೂ ಹೇಳ್ತೇನೆ ಹೇಳುವ ಕ್ರಿಯೆ ಸಾರ್ಥಕ ಆಗುವುದು ಕೇಳುವ ಕಿವಿಗಳಿದ್ದಾಗ ಅಂತ ಹಾಗಾಗಿ ಈ ನಿಮ್ಮ ಕಿವಿಗಳನ್ನು ಕೊಟ್ಟಿದ್ದೀರಿ ಹಾಗಾಗಿ ಹೇಳುವ ಕ್ರಿಯೆ ಸಾರ್ಥಕ ಆಗಿದೆ ಅದಕ್ಕೆ ಸಹಕಾರ ನಿಮ್ಮನ್ನೂ ಸಹ ಈ ಸಂದರ್ಭದಲ್ಲಿ ವಂದಿಸ್ತೇನೆ ಅದರ ಜೊತೆಗೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಸಂಸ್ಥೆಯ ಗೌರವಕಾರಿಯಂತಹ ಶ್ರೀಯುತ ಡಾಕ್ಟರ್ ರಾಮಸ್ವಾಮಿಗಳವರಿಗೆ ಸಹಕಾರ್ಯದರ್ಶಿಯಾದಂಥ ಶ್ರೀಯುತ ರಾಮ ಅವರಿಗೆ ಇಲ್ಲಿನ ಎಲ್ಲ ಪರಿವಾರಕ್ಕೂ ಸಹ ನಾನು ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಈ ಐದು ದಿನಗಳ ಮಾತನ್ನು ಸಹ ಆ ವಾಗ್ರೂಪಿಣಿಯಾದಂತಹ ಜಗನ್ಮಾತೆಯ ಪದತಲದಲ್ಲಿ ಸಮರ್ಪಿಸಿ ವಿರಮಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ